ಇವತ್ತು ನಾನು ಗದಗ ಜಿಲ್ಲೆಯಲ್ಲಿ ಇದ್ದೀನಿ ಎಲೆಕ್ಷನ್ ಅಲ್ಲಿ ಏನಿಲ್ಲ ಸರ್ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಅಲ್ಲಿ ಮಟ್ಟ ಎರಡು ಕಡೆ ಅಷ್ಟೇ ಪ್ರೆಷರ್ ಇದೆ ಆ ಕಡೆ ಆಗಲಿ ಈ ಕಡೆ ಆಗಲಿ ಎರಡು ಕಡೆ ಒಂದೇ ಪ್ರೆಷರ್ ಇರೋದು ಅಪೋಸಿಟ್ ಪಾರ್ಟಿಯಲ್ಲಿ ಅನಿಲ್ ಮೆಣಸಿನಕಾಯಿ ಅವರು ಎಷ್ಟು ಮಟ್ಟಿಗೆ ಏನಿಲ್ಲ ಅವರು ಎಲ್ಲಿ ಬರ್ತಾರೆ ಯಾವಾಗ ಒಮ್ಮೆ ಎಲೆಕ್ಷನ್ ಬರ್ತಿ ಬರ್ತಾರೆ ಈಗ ಅದೇ ಎಷ್ಟು ಪಾರ್ಟಿಯವರು ಗೆದ್ದರೆ ಮಂತ್ರಿ ಆಗ್ತಾರೆ ಅನ್ನೋದು ಕೂಡ ವಿಶ್ವಾಸನ ಮಂತ್ರಿನೂ ಆಗ್ಬೋದು ಮಿಕ್ಕಿ ಬಂದ್ರೆ ಅವರು ಅವರು ಜಗಳದ್ರೊಳಗೆ ಚೀಫ್ ಮಿನಿಸ್ಟರ್ ಆಗ್ಬೋದು 20 ವರ್ಷಗಟ್ಟಲೆ ಸೈಕಲ್ ತಿರುಗಾಡಿದ್ವಿ ಅವರದು ಏನು ಪ್ರಾಫಿಟ್ ನಮಗೆ ಸಿಕ್ಕಿಲ್ಲ ಸುಮ್ಮನೆ ಹಾಕೋದು ಆಗೋದು ಜೀವಂತ ಇದೀವಿ ನಮಗೆ ಯಾರು ತಿಳಿಸುತ್ತೆ ಅವ್ರಿಗೆ ಹಾಕ್ತಾರೆ ರಾಮಕೃಷ್ಣ ಹೆಗಡೆ ಅವರು ಇದ್ದಾಗೆ ನೀರು ಬಂದಿತ್ತು ಗದ್ದಿಗೆ ಕಾಂಗ್ರೆಸ್ 50 ವರ್ಷ ಆಳೈತಿ ಜನ ನೋಡೈತಿ 50 ವರ್ಷ ಏನಾಗೈತೆ ಅನ್ನೋದು ಬರೀ ಎಲ್ಲರೂ ತಾವ ಪಡ್ಕೋತಾರೆ 60 70 ವಯಸ್ಸಾಗಿವೆ ಎಲ್ಲ ಇವ್ರಿಗೆಲ್ಲ ಇವರೆಲ್ಲ ಸರಿಯಾಗಿ ಇದನ್ನ ಮಾಡಿದ್ರೆ ಯುವಕರಿಗೆ ಕೊಟ್ಟರೆ ಒಂದಿಟ್ಟು ಸ್ಪಿನ್ನೇ ಆಗುತ್ತೆ ಯಾನೇಸ್ ಚಾನ್ಸ್ ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಮುಂದೆ ಹೋಗುತ್ತೆ ಅವ್ರದ್ದು ಅವ್ರು ನೀವನ್ನು ಹೇಳ್ತೀರ ಏನೇನು ಮಾಡ ಏನು ಮಾಡ್ತಾರೆ ಅಂತ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಯಾನಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ಇವತ್ತು ನಾನು ಗದಗ ಜಿಲ್ಲೆಯಲ್ಲಿ ಇದ್ದೀನಿ ಗದಗ ಜಿಲ್ಲೆಯಲ್ಲಿ ಈ ಬಾರಿಯ ವಿಧಾನಸಭಾ ಚುನಾವಣೆಯ ಜಿದ್ದಾಜಿದ್ದಿ ಹೇಗಿದೆ ಅದನ್ನು ವಿಶೇಷವಾಗಿ ಎಚ್ ಕೆ ಪಾಟೀಲ್ ರ ಪ್ರತಿನಿಧಿಸುವಂತಹ ಗದಗ ಮತಕ್ಷೇತ್ರ ಇರಬಹುದು ಹಾಗೆಯೇ ನರಗುಂದದಲ್ಲಿ ಸಿ ಸಿ ಪಾಟೀಲ್ ರ ಒಂದು ಕ್ಷೇತ್ರ ಏನಿದೆಯಲ್ಲ ಇಲ್ಲಿ ಯಾವ ಸ್ವರೂಪದ ಜಿದ್ದಾಜಿದ್ದಿ ಸಾಗ್ತಾ ಇದೆ ಮತ್ತು ಗದಗದ ಎಲ್ಲ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ ಈ ಬಾರಿ ಜನ ಯಾವ ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ ಯಾರು ಗೆಲ್ಲಬಹುದು ಯಾರು ಸೋಲಬಹುದು ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರಬಹುದು ಅನ್ನೋ ವಿಚಾರವನ್ನು ಇಲ್ಲಿನ ಮತದಾರರನ್ನು ಮಾತನಾಡಿಸಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಹೇಗಿದೆ ಈ ಸರ್ತಿ ಎಲೆಕ್ಷನಲ್ಲಿ ಎಲೆಕ್ಷನಲ್ಲಿ ಏನಿಲ್ಲ ಸರ್ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಅಲ್ಲಿ ಮಟ್ಟ ಎರಡು ಕಡೆ ಅಷ್ಟೇ ಪ್ರೆಷರ್ ಇದೆ ಆ ಕಡೆ ಆಗಲಿ ಈ ಕಡೆ ಆಗಲಿ ಎರಡು ಕಡೆ ಒಂದೇ ಪ್ರೆಷರ್ ಇರೋದು ಪಕ್ಕ ರಿಸಲ್ಟ್ ಬಂದ ಮೇಲೆ ಗೊತ್ತು ಅವ್ರು ಗೆಲ್ತಾರೆ ಇವ್ರು ಗೆಲ್ತಾರೆ ಅಂತ ಎರಡು ಕಡೆ ಅದೇ ಥರನೇ ಇದೆ ಮತ್ತೊಂದು ಏನಿಲ್ಲ ಎಚ್ ಕೆ ಪಾಟೀಲ್ ಈಗ ಇಲ್ಲಿ ಹಿರಿಯ ನಾಯಕರು ಇದ್ದಾರೆ ಅವ್ರು ಎಷ್ಟು ಮಟ್ಟಿಗೆ ಈ ಬಾರಿ ಗೆಲ್ಲುವಂಥ ಅವಕಾಶ ಇದೆ ಅಂತ ಅನ್ಸುತ್ತೆ ನಮ್ಗೆ ಇಲ್ಲ ಅನ್ಸುತ್ತೆ ಒಂದು 50% ಅವ್ರದ್ದು ಇದೆ 50% ಇವ್ರದ್ದು ಇದೆ ಕಳೆದ ಬಾರಿ ಅನಿಲ್ ಮೆಣಸಿನಕಾಯಿ ಅವರು ಭಾಳ ದೊಡ್ಡ ಫೈಟ್ ಕೊಟ್ಟಿದ್ರು ಹಾಂ ಅದು ಸೇಮ್ ಈ ಸತನೂ ಅದೇ ಟೈಪೇ ಇದೆ ಜನರ ಅಭಿಪ್ರಾಯನೂ ಅದನ್ನೇ ಇದೆ ನೋಡಬೇಕು ರಿಸಲ್ಟ್ ಪಕ್ಕ ರಿಸಲ್ಟ್ ಬಂದ ಮೇಲೆ ಗೊತ್ತು ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಎಚ್ ಕೆ ಪಾಟೀಲ್ ಇಲ್ಲಿ ಮಂತ್ರಿ ಆಗಿದ್ದಾಗ ಅಥವಾ ಶಾಸಕರಾಗಿ ಇಲ್ಲ ಹಾಗೆ ಅವ್ರ ಕೆಲಸ ಗ್ರಾಮೀಣದಾಗ ಅಲ್ಲಿ ಇಲ್ಲಿ ಚಲೋ ಚಲೋ ಕೆಲಸ ಆಗ್ಯಾವು ಇತ್ತಿತ್ತಲಾಗ ಮೊದಲಾಗಿದ್ದಿಲ್ಲ ಇವಾಗ ಚಲೋ ಚಲೋ ಕೆಲಸ ಆಗಿದೆ ಅಷ್ಟೇ ಮತ್ತೊಂದು ನೀವಂತ್ರಿ ಹೆಂಗಿದೆ ಎಲೆಕ್ಷನ್ ಇತ್ತಿರ್ತೀನಿ ಎಲೆಕ್ಷನ್ ಅದ ಚಲೋ ಅದ ಎಲೆಕ್ಷನ್ ಯಾರು ಗೆಲ್ತಾರೆ ಬಹುಶಃ ಎಚ್ ಕೆ ಪಾಟೀಲ್ ಗೆಲ್ಲಬಹುದು ಯಾಕೆ ನನಗೆ ಚಲೋ ಅದ ಕೆಲಸ ಚಲೋ ಮಾಡ್ಯಾರ್ರಿ ಮತ್ತು ಇಲ್ಲಿ ಕ್ಷೇತ್ರದೊಳಗೆ ಎಲಿಜಿಬಲಿ ಅಭ್ಯರ್ಥಿ ಅಂದ್ರೆ ಅವರೇ ಅವ್ರು ಸರಿಸಮವಾದ ಅಭ್ಯರ್ಥಿ ಇಲ್ಲ ಅಪೋಸಿಟ್ ಪಾರ್ಟಿಯಲ್ಲಿ ಅನಿಲ್ ಮೆಣಸಿನಕಾಯಿ ಅವರು ಎಷ್ಟು ಮಟ್ಟಿಗೆ ಏನಿಲ್ಲ ಅವ್ರು ಎಲ್ಲಿ ಬರ್ತಾರೆ ಯಾವಾಗ ಒಮ್ಮೆ ಎಲೆಕ್ಷನ್ ಮಾಡ್ತಿ ಬರ್ತಾರೆ ಈಗ ಗ್ರಾಮೀಣದೊಳಗೆ ಚಲೋ ಕೆಲಸ ಮಾಡಿದ್ದಾರೆ ಸರಿ ಎಚ್ ಕೆ ಪಾಟೀಲ್ ಗೆದ್ದರೆ ಮಂತ್ರಿ ಆಗ್ತಾರೆ ಅನ್ನೋಂಥದ್ದು ಕೂಡ ವಿಶ್ವಾಸನ ಮಂತ್ರಿನೂ ಆಗ್ಬೋದು ಮಿಕ್ಕಿ ಬಂದ್ರೆ ಅವರು ಅವ್ರ ಜಗಳದ್ರೊಳಗೆ ಚೀಫ್ ಮಿನಿಸ್ಟರ್ ಆಗ್ಬೋದು ಅಷ್ಟು ವಿಶ್ವಾಸ ಅಷ್ಟು ವಿಶ್ವಾಸ ಅಷ್ಟೇ ಸಂಭಾವಿತ ಅಭ್ಯರ್ಥಿಗಳು ಹೆಂಗೆ ಅನಿಸುತ್ತೆ ನಿಮಗೆ ಎಚ್ ಕೆ ಪಾಟೀಲ್ರ ಬಗ್ಗೆ ಏನು ಅನಿಸುತ್ತೆ ಏನು ಒಳ್ಳೆಯವರು ಒಳ್ಳೆಯ ಕೆಲಸ ಮಾಡೋದು ಒಳ್ಳೆಯ ಎಲ್ಲರೂ ಸಣ್ಣ ಮಟ್ಟದವಾಗಿಂದ ಎಲ್ಲರೂ ಇದನ್ನು ಮಾಡ್ತಾರೆ ಮತ್ತು ಅವ್ರ ಫ್ಯಾಮಿಲಿನೇ ಅವರು ಮಾಜಿ ಶಾಸಕರಿದ್ದಾರೆ ಡಿ ಆರ್ ಪಾಟೀಲ್ರು ಅವರು ಸಹ ಅವ್ರಿಗೆ ಹೆಲ್ಪ್ ಆಗಿರ್ತಾರೆ ಅವ್ರ ಕ್ಷೇತ್ರದೊಳಗೆ ಮಾಡ್ತಾರೆ ಅವ್ರ ಮೇಲ್ಮಟ್ಟದೊಳಗೆ ಮಾಡ್ತಾರೆ ರಾಜ್ಯ ದೇಶ ಮತ್ತೊಂದು ಕಡೆ ಎಲ್ಲ ಕಡೆ ಮಾಡ್ತಾರೆ ಅವರು ಎಲೆಕ್ಷನ್ ಹೆಂಗೈತೆ ಇಲೆಕ್ಷನ್ ಚೆನ್ನಾಗಿದೆ ಸರ್ ಈ ಕಡೆ ಕಾಂಗ್ರೆಸ್ಸು ಇದೆ ಬಿ ಜೆ ಪಿನೂ ಇದೆ ಜನ ಎಲ್ಲ ಕಾಂಗ್ರೆಸ್ ಬರುತ್ತಂತಾರೆ ಒಂದು 100 ಜನ ಸೇರಿ ಕಾಂಗ್ರೆಸ್ ಬರುತ್ತಂತಾರೆ ಇನ್ನೊಂದು ಈ ಕಡೆ 100 ಜನ ಸೇರಿ ಬಿ ಜೆ ಪಿ ಬರ್ತದೆ ಅಂತಾರೆ ಎಚ್ ಕೆ ಪಾಟೀಲ್ ಎಷ್ಟು ಮಟ್ಟಿಗೆ ಕೆಲಸ ಮಾಡೋರು ಭಾಳ ಮಾಡ್ತಾರೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಈ ಹಿಂದೆನೂ ಮಾಡ್ತಾನೆ ಬಂದಿದ್ದಾರೆ ಮುಂದೆನೂ ಮಾಡ್ತಾರೆ ಮುಂದೆನೂ ಮಾಡ್ತಾನೆ ಅಂತ ಭರವಸೆ ಇದೆ ಇದಾರೆ ಅವ್ರು ಮಾತ್ರ ಮಾಡ್ತಾರೆ ಅನ್ನೋ ಭರವಸೆ ಇದೆ ನಮ್ಮ ಈ ಸೈಡೆಲ್ಲ ನಮ್ಮ ಹಳ್ಳಿ ಹಳ್ಳಿಗೆಲ್ಲ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ನಬಾಪುರ್ ಬೆಳದಡಿ ನಾನು ಬೆಳದಡಿಯ ಹುಡುಗ ನಾನು ಬೆಳದಡಿ ಹುಡುಗ ನಮ್ಮಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ ಸಾಹೇಬರು ಮೊದಲಿನಿಂದನೂ ಮಾಡಿದ್ದಾರೆ ಮುಂದೂ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಈ ಸೈಡ್ ನಮ್ಮ ಸೈಡ್ ರೀ ನಮ್ಮ ಈ ಕಡೆ ನಾಗಾವಿ ಕಳಸಾಪುರ ನಬಾಪುರ ಈ ಕಡೆ ಎಲ್ಲ ಅವ್ರು ಮಾಡಿದ್ದಾರೆ ಕೆಲಸ ನಾವು ಅದೇ ನಂಬಿಕೆ ಇಟ್ಕೊಂಡು ಆಗ್ತೇವೆ ಮುಂದೆ ಏನಾಗುತ್ತೆ ನೋಡ್ಬೇಕು ಬಿ ಜೆ ಪಿ ಬಂದರೂ ಅಭ್ಯಂತರ ಇಲ್ಲ ಆದರೆ ಕಾಂಗ್ರೆಸ್ ಬರಲಿ ಅಂತ ನಾವು ಒಂದು ಅಭಿಪ್ರಾಯ ಮೊದಲಿಂದನೂ ಅದನ್ನೇ ಈಗಾದರೂ ಅದೇ ಏನು ಹೇಳ್ಬೇಕು ಸರ ಅವ್ರ ಸಂಸ್ಥಾದೊಳಗೆ ದುಡ್ದೀವಿ 20 ವರ್ಷಗಟ್ಟಲೆ ಸೈಕಲ್ ತಿರುಗಾಡಿದ್ವಿ ಅವ್ರದ್ದು ಏನು ಪ್ರಾಫಿಟ್ ನಮಗೆ ಸಿಕ್ಕಿಲ್ಲ ಯಾಕಂದ್ರೆ 22 ಕಿಲೋಮೀಟ್ರ್ 20 ವರ್ಷ ತಿರುಗಾಡಿದ್ವಿ ನಾವು ಪರ್ಮಿಟ್ ಆಗಲಿಲ್ಲ ಏನೂ ಇಲ್ಲ ಅವ್ರು ಏನೂ ಮಾಡಲೇ ಇಲ್ಲ ನಮಗೆ
ಈ ಮನೆ ಆರ್ತಿಗೆ ಬಂದಿದ್ರು, ಹೆಗಲ್ ಮೇಲೆ ಕೈ ಹಾಕಿದ್ರು. 20 ವರ್ಷ 8 ವರ್ಷ ದುಡ್ದಿಪ್ಪ, ನಿನಗೆ ತಮ್ಮನ ಮನೆ ಇದಾಗಿತ್ತು, ಅದು ಬಿದ್ದಿತ್ತು, ಇದು ಒಂದು ಹಾಕಿಸ್ಕೊಡ್ರಿ ಅಂದ 5 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತೀವಿ ಅಂದ್ರೂ ಅದು ಇಲ್ಲ, ಪಂಚಾಯತಿಯವರು ಡೆಕ್ರಕ್ಕೆ ತಗೊಳ್ಳಿಲ್ಲ. ಏನು ಮಾಡ್ತೀರಿ, ಏನೋ ತಿಳಿದಂಗೆ ಆಗಿಬಿಟ್ಟದ. ನಮ್ಮ ಸುಮ್ಮನೆ ಹಾಕೋದು ಹಾಕೋದು, ಜೀವಂತ ಇದೀವಿ, ನಮಗೆ ಯಾರು ತಿಳಿತೈತೆ ಅವ್ರಿಗೆ ಹಾಕ್ಬೇಕು. ಈ ಗೌಡ್ರು ನೋಡಿ, ಗೌಡ್ರ ಮಿಲ್ನೊಳಗೆ 8 ವರ್ಷ ದುಡ್ದೀವಿ ನಾವು, ಏನೇನು ಸಿಕ್ಕಿಲ್ಲ ನಮಗೆ ಪ್ರಾಫಿಟ್. 20 ವರ್ಷ ಸೈಕಲ್ ತೊಗೊಂಡು 30 ವರ್ಷ ದುಡ್ದೀವಿ ರೀ. 20 ವರ್ಷ ಬರೀ ದಿನ 22 ಕಿಲೋಮೀಟ್ರ್ ನಾನು ಸೈಕಲ್ ರನ್ನಿಂಗ್ ಮಾಡಿದ್ದೆ. ನಾನು ನನ್ನ ಒಂದು ಮಗಳ ಲಗ್ನ ಮಾಡೋದು ನನ್ನ ಕಡೆಯಿಂದ ಆಗಲಿಲ್ಲ. ಅಲ್ಲಿ ದುಡ್ದಿದ್ದು ಪರಿತಾಪ. ಏನು ಹೇಳ್ಬೇಕು ಅವ್ರಿಗೆ, ನನಗೆ ಹೆಚ್ಚಿಗೆ ಮಾತಾಡಿದ್ರೆ ಮತ್ತೆ ಸುಮ್ಮನೆ ಅವು ಸಮಸ್ಯೆ ಹಾಕೋರು. ಅವರಿಂದ ಏನೇನು ಸಿಕ್ಕಿಲ್ಲ ಮಗ, ಏನು ಸಿಕ್ಕಿಲ್ಲ. ಊರಿಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡೋರು ಓರಿ, ಊರದ ಕೆಲಸ ಎಷ್ಟು ಮಟ್ಟಿಗೆ ಮಾಡಿದ್ದಾರೆ? ಈಗ ನಿಮ್ಗೆ ವೈಯಕ್ತಿಕವಾಗಿ ಸಿಕ್ಕಿಲ್ಲ ಕೆಲಸ ಮಾಡ್ತಾರೆ ಅವರು. ಈಗ ನಾ 20 ವರ್ಷಗಟ್ಟಲೆ ಸೈಕಲ್ ರನ್ನಿಂಗ್, 30 ವರ್ಷ ಟೋಟಲ್ ಫಾರ್ಮರ್ಸ್ ಮಿಲ್ಗಾಗಿ ನನ್ನ ಜೀವನ ಮುಡಿಪಾಗಿಟ್ಟೆ. ಕಡೆಗೆ ಅವ್ರಿಗೆ ಏನಂದೆ ಅಂದ್ರೆ, ನಮ್ಮಪ್ಪ ನಮ್ಮವ್ವ ಈ ಮಿಲ್ಗಾಗಿ ಹಡ್ದಿದ್ರೋ ಏನೋ, ನಾ ಏನೇನೂ ಆಗಲಿಲ್ಲ ನಿಮ್ಮ ಇದ್ರೊಳಗೆ ಸಂಸ್ಥಾದೊಳಗೆ. ಏನು ಮಾಡ್ತಾರೆ ಅದೆಲ್ಲ ವಜ್ಜೆ. ಎಲೆಕ್ಷನ್ ಎಲ್ಲ ಪೈಪೋಟಿ ಭಾಳ ಐತೆ ಸರ್. ಯಾರು ಬರ್ತಾರೆ ಸರ್? ಅನಿಲ್ ಮೆಣಸಿನ್ಕಾಯಿ ಬರ್ತಾರೆ ಸರ್. ಅನಿಲ್ ಮೆಣಸಿನ್ಕಾಯಿ ಇವತ್ತು ನೋಡಿದ್ರಲ್ಲ, ಇವತ್ತು ಮಧ್ಯಾಹ್ನ ಕಾಂಗ್ರೆಸ್ನವರು ಯಾವ ಥರ ಇದನ್ನು ಮಾಡಿದ್ರು ಅಂತಂದು. ಅನಿಲ್ ಮೆಣಸಿನ್ಕಾಯಿ ಹೇಳ್ತಾರೆ ಐತಲ್ಲ ಈ ಸರ, ಅನಿಲ್ ಮೆಣಸಿನ್ಕಾಯಿ ಕಳೆದ ಬಾರಿ ಭಾಳ ಫೈಟ್ ಇತ್ತು ಈಸಲ, ಬಟ್ ಕಡೆಯಿದ್ದ ಸೂತ್ರ ಅವರು ಈ ಸರ ಅವ್ರಿಗೆ ಗೆಲುವು ಐತೆ ರೀ. ಈ ಸರ ಗೆಲುವು ಅವ್ರಿಗೆ ರೀ. ಇವನಂತೆ ರೀ ಸರ್, ಈ ಸಲ ಅನಿಲ್ ಮೆಣಸಿನ್ಕಾಯಿ ಗೆಲುವು ಐತಿ. ಯಾಕಂಗ ಸರ್? ಆಂಧ್ರ ಹೋಸತನು ಇದಾಗಿತ್ತಲ್ಲ ಅವ್ರಿಗೆ, ಈ ಸತ ಅವ್ರ ಚಾನ್ಸ್ ಐತಿ. ಎಚ್ ಕೆ ಪಾಟೀಲ್ ರೀ ಐತೆ, ಅವ್ರು ಮೊದ್ಲಿಂದ ಇದಾರೆ ರೀ. ಒಂದು ಈ ಸಲ ಟ್ರೈ ಮಾಡ್ತಾರ ಅನಿಲ್ ಮೆಣಸಿನ್ಕಾಯಿ ಅವರು, ನೋಡೋಣ ಏನಾಗತ್ತೆ. ಚಾನ್ಸ್ ಐತೆ ರೀ. ನಾಮಿನೇಷನ್ ಫೈಲ್ ಮಾಡ್ಬೇಕಾದ್ರೆ ಆ ಪಕ್ಷ ಆದ್ರೆ ಅಷ್ಟೇ ರೀ, ಅದು ಇರೋದು. ಅದು ಈಗ ಕಾರಿಗೆ ಕಲ್ಲು ಹೊಡೋದು, ದೌರ್ಜನ್ಯ ಮಾಡೋದು, ಇದೆಲ್ಲ ತಪ್ಪು ರೀ. ಕಾಂಗ್ರೆಸ್ ಇರಲಿ, ಬಿ ಜೆ ಪಿ ಇರಲಿ, ಏನೇ ಇರಲಿ, ಈಗ ದೌರ್ಜನ್ಯ ಮಾಡೋದು ತಪ್ಪು ರೀ ಅದೆಲ್ಲ. ಅರೇ ಪಾಟೀಲ್ರು ಎಷ್ಟು ಮಾಡಿ ಕೆಲಸ ಮಾಡ್ರಿ? ಮಾಡಿದ್ದಾರೆ ಸರ್, ಮಾಡಿದ ಸರ, ಇಲ್ಲ ಅಂದಿಲ್ಲ, ಮಾಡಿದ್ದಾರೆ ಅವರು, ಮಾಡಿದ್ದಾರೆ ಕೆಲಸ. ಅದ್ರ ಹೆಂಗೆ ಹೇಳ್ಬೇಕು, ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದಂಗೆ ಇಲ್ಲಿ ಟ್ರಾಫಿಕಲ್ಲಿ ಹಿಂಗೆ ಮೇಲ್ಗಡೆ ಚಪ್ಪರ ಹಾಕಿದಾರಲ್ಲ ಏನಕ್ಕೆ? ಹೌದು ಸರ್, ಅಂದ್ರೆ ಇಲ್ಲಿ ಜನಸವಾಗಿದ್ದು ಸ್ವಲ್ಪ ನೆರಳಾಗಲಿ ಟ್ರಾಫಿಕ್ಕಿಗೆ ಇಲ್ಲಿ ಅದ ಸಂಬಂಧ ಇದು ಮಾಡಿದ್ದಾರೆ ರೀ. ಹೌದು, ಈ ವರ್ಷದ ಮಾಡಿದ್ದಾರೆ ಅವರು. ಯಾವಾಗ ಮಾಡಿರೋದಿದ್ದು ಇದು? ಮಾಡಿ ಒಂದು 15-20 ದಿವಸ ಆತು ನೋಡ್ರಿ, ಎಲೆಕ್ಷನ್ ಹತ್ರ ಬಂದಾಗ ಹತ್ರ ಮಾಡಿದಾರೆ. ಹೌದು, ನೋಡಿ ಮುಂದೆ ಏನೇನಾಗತ್ತೆ ನೋಡು. ನಾನು ಗದಗದ ಸರ್ಕಲ್ನಲ್ಲಿ ಇದ್ದೀನಿ. ಗದಗ ಸರ್ಕಲ್ನಲ್ಲಿ ಇಲ್ಲಿ ಒಂದು ರೀತಿ ಚಪ್ರದ ವ್ಯವಸ್ಥೆ ರೀತಿಯಲ್ಲಿ ಕಾಣ್ತಾ ಇರುವಂಥದ್ದು. ಈ ಒಂದು ಸಿಗ್ನಲ್ನ ನಾಲ್ಕು ಬದಿಯಲ್ಲಿ ಎಲ್ಲಿ ಸಿಗ್ನಲ್ಗೆ ಬಂದು ಜನ ಬಂದು ನಿಲ್ತಾರೋ ಅಲ್ಲಿ ಮಾತ್ರ ಈ ರೀತಿಯಾದಂಥ ಒಂದು 50 ಮೀಟ್ರ್ವರೆಗೆ ಮಾತ್ರ ಇರುವಂಥ ಒಂದು ಚಪ್ರದ ವ್ಯವಸ್ಥೆಯನ್ನು ಮಾಡಿದರೆ ಬಹುಶಃ ಇಡೀ ರಾಜ್ಯದಲ್ಲಿ ಬೇರೆ ಯಾವ ಭಾಗದಲ್ಲೂ ಕೂಡ ಇಲ್ಲ. ಕಲಬುರಗಿಯಲ್ಲಿ ಬಿಸಿಲು ಯಾವ ಸ್ವರೂಪದಲ್ಲಿರುತ್ತೆ, ಬಳ್ಳಾರಿಯಲ್ಲಿ ಬಿಸಿಲು ಯಾವ ಸ್ವರೂಪದಲ್ಲಿರುತ್ತೆ ಅನ್ನೋದು ಗೊತ್ತಿದೆ ನಮಗೆ. ಆದರೆ ಕೇವಲ ಎಲೆಕ್ಷನ್ಗೆ ಒಂದು 15-20 ದಿವಸಕ್ಕಿಂತ ಮುಂಚಿತವಾಗಿ ಈ ರೀತಿಯಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬಂದಿರುವಂತಹ ಟ್ರಾಫಿಕ್ನಲ್ಲಿ ಬಂದು ನಿಲ್ಲುವಂತಹ ಜನರು ಭಾಳ ಆರಾಮಾಗಿ ನಿಲ್ಲಿ ಅನ್ನುವಂತಹ ಕಾರಣಕ್ಕಾಗಿ ಇಂಥದ್ದೊಂದು ವ್ಯವಸ್ಥೆಯನ್ನು ಮಾಡಿಸಿದ್ದಾರಂತೆ. ಬಹುಶಃ ಇಂತಹ ಪ್ರಯೋಗಗಳು ಇಲ್ಲಿ ಗದಗದಲ್ಲಿ ನಡೆದಿರುವಂಥದ್ದು ಜನರನ್ನ ಖುಷಿಯಾಗಿಡೋದಕ್ಕೆ ಯಾವ್ಯಾವ ಸ್ವರೂಪದ ಒಂದು ಪ್ರಯತ್ನಗಳೆಲ್ಲವೂ ನಡೆಯುತ್ತೆ ಅನ್ನೋದಕ್ಕೆ ಈ ಚಪ್ರ ಬಹಳ ದೊಡ್ಡದಾದಂತಹ ಸಾಕ್ಷಿ ಇರುವಂಥದ್ದು. ಹೆಂಗಿದೆ ಸರ್ ಎಲೆಕ್ಷನ್? ಯಾರು ಬರ್ತಾರೆ? ಎಚ್ ಕೆ ಪಾಟೀಲ್. ಯಾಕಂಗೆ? ಕಾಂಗ್ರೆಸ್. ಹೌದಾ? ಏನು ಬಜ್ಜಿ ವ್ಯಾಪಾರ ಎಲ್ಲ ಮಾಡ್ತೀರಿ? ಹೆಂಗಿದೆ ಬಿಸ್ನೆಸ್? ಐತ್ರಿ ವ್ಯಾಪಾರ. ವ್ಯಾಪಾರ ಪಾಟೀಲ್ ಯಾಕೆ ಇಷ್ಟ? ಭಾಳ ದಿವಸ ನಂತರ ಅವರು ಬರ್ಕೊಂತಾರೆ, ಆಮೇಲೆ ಎಲ್ಲ ಜನರು ಕೂಡ ಭಾಳ ಸಂಪರ್ಕ ಅವರು, ಚಲೋ ಕೆಲಸ ಮಾಡ್ರೆ. ಬಿ ಜೆ ಪಿ ಎಷ್ಟು ಮಟ್ಟಿಗೆ ಇಲ್ಲಿ ಮಹಾಭ ಇದೆ? ಬಿ ಜೆ ಪಿ ಐತ್ರಿ, ಅದು ಸ್ವಲ್ಪ ಸಾಧಾರಣ. ಕಾಂಗ್ರೆಸ್ ಚಲೋ ಐತೆ. ಸ್ಪೆಷಲ್ ಫೋಟೋ ಮಾಡ್ತಿರ್ಲಿ
ಸರ್ ಮೈಸೂರು ಬಜ್ಜಿ ರೀ, ಅಲಸಂದಿ ವಡೆ ಅಂದ್ರೆ ಮೊಸರಳ್ಳಿ ನೆನೆಟ್ಟು ಅದ್ರ ಮೊಸರು ಬಜ್ಜಿ ಅಂತ ಮಾಡ್ತಾರೆ ನಾನು. ಅದು ಬದ್ನೆಕಾಯಿ ಬಜ್ಜಿ ರೀ, ಅಲಸಂದಿ ವಡೆ ರೀ, ಒಂದು ಉಳ್ಳಾಗಡ್ಡಿ ಬಜ್ಜಿ, ಕಾಂದಾ ಬಜ್ಜಿ ಇರೋದು. ಈ ಬದ್ನೆಕಾಯ್ದು ಬಜ್ಜಿ ಮಾಡ್ತೀರಿ? ಹ್ಞೂ ರೀ, ಹೌದು ರೀ. ಅದರೊಳಗೆ ಮಸಾಲೆ ಅವನ್ನೆಲ್ಲ ತುಂಬಿರ್ತೀವಿ ಅದರೊಳಗೆ, ಬಜ್ಜಿ ಮಾಡಿರ್ತೀವಿ ಅದನ್ನು. ಹೆಂಗಿದೆ ವ್ಯಾಪಾರ ಎಲ್ಲ? ಐತೆ ಸಾಧಾರಣ. ಎಲೆಕ್ಷನ್ದು ಹವ ಹೆಂಗೈತಿ? ಎಲೆಕ್ಷನ್ದು ನಡೆದಾದ್ರಿ, ಅಲ್ಲಿ ಟಿಕೆಟಿನ ಹಣಸಾದ್ಮೇಲೆ ಸ್ವಲ್ಪ ಜನ ಹೋಗೋದು ಬರೋದು ಮಾಡತ್ತಾರೆ. ಆದ್ರೆ ಇವತ್ತು ನಮ್ಮ ಜನ ನಡೆದವ್ರೆ, ಎರಡು ದಿವಸ ಆದ್ರೆ ಗೊತ್ತಾಗುತ್ತೆ ಎಲ್ಲರೂ ಆಗುತ್ತೆ ರೀ. ಎಚ್ ಕೆ ಪಾಟೀಲ್ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ? ಈಗ ಕಂಟಿನ್ಯೂಸ್ ಗೆಲ್ತಾ ಇದ್ದಾರೆ ಅವರು, ಮಂತ್ರಿ ಕೂಡ ಆಗಿದ್ದರು. ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ? ಕೆಲಸ ಮಾಡಿದ್ದಾರೆ, ಮಾಡಿದಾರೆ ಎಲ್ಲ. ಗ್ರಾಮೀಣ ಅಭಿವೃದ್ಧಿ ಒಳಗೆ ಮಾಡಿರಿ, ಲೋಕಲ್ ಮಾಡಿರಿ, ಇನ್ನೂ ಕೆಲವೊಂದೆಲ್ಲ ಕೆಲಸ ಮಾಡೋದವ್ರಿ, ಮಾಡ್ಬೋದು ಮುಂದೆ. ಅನಿಲ್ ಮೆಣಸಿನ್ಕಾಯಿ ಅವ್ರ ಬಗ್ಗೆ ಏನು ಒಪಿನಿಯನ್ ಇದೆ ಇಲ್ಲಿ ಜನ? ಹೆಂಗೆ ಹೊಡ್ರದಾರ ಮತ್ತು ಮೇಲೆ ಅನುಭವಿಸ್ತಾ ಐತಿ, ನಮಗೂ ಅಷ್ಟು ಸಂಪರ್ಕ ಇಲ್ಲ. ಅದ್ರ ಕೆಲಸ ಮಾಡೋದು ನಮ್ಗೆ ಭರವಸೆ ಐತಿ. ಅದು ಏನಾಗುತ್ತೆ ದೇವ್ರ ಇಚ್ಛೆ ನೋಡ್ಬೇಕಾಗುತ್ತೆ. ಅಂದರೆ ಪಾಟೀಲ್ ಕೆಲಸ ಮಾಡ್ತಾರೆ? ಹಳೆ ಮನುಷ್ಯರ ಅದಾರ, ಏನು ಮಾಡ್ಬೋದು ವಿಚಾರ ನಮ್ದು ಐತೆ. ಮುಂಚೆ ಮಾಡಿದಾರ, ಆದರೆ ಯಾವ ಕಂಪ್ಲೀಟ್ ಆಗಿಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್. ಮತ್ತು ಇದ್ದಿದ್ದು ನೇರವಾಗಿ ಹೇಳಬೇಕಪ್ಪ ಅಂದರೆ ಮಳೆ ಅರ್ಧರ್ಧ ಆಗಿದೆ, ಅರ್ಧರ್ಧ ಆಗಿದೆ, ಕಂಪ್ಲೀಟ್ ಯಾವಾಗಿಲ್ಲ ನಡೆದ ಕೆಲಸ. ಬಿ ಜೆ ಪಿ ಕಾಂಗ್ರೆಸ್ ಫೈಟ್ ಹೆಂಗೆ ನಡೆದಿದೆ ಇಲ್ಲಿ? ಒಟ್ಟು ಪಾರ್ಟಿ ವಿಚಾರ ಬಂದಾಗ ಹೆಂಗೆ ಅಂತ ಅನ್ಸುತ್ತೆ? ಈ ಎಲ್ಲರೂ ಸಮ್ಮಿಶ್ರವಾಗಿ ಎಲ್ಲರೂ ಹೋಗಂಗೆ ಹೋಗಾರಿ. ಪಾರ್ಟಿ ಬಂದ ಹೊತ್ತಿನಾಗ ಅವ್ರವ್ರು ಮಾತಾಡ್ದು, ಅವ್ರು ಮಾತಾಡ್ತಾರೆ, ಅದು ಮುಗಿದ ಮೇಲೆ ಗೊತ್ತಾಗುತ್ತೆ. ಅಡ್ವಾನ್ಸ್ ಯಾರಿಗೆ ಗೊತ್ತಾಗೋದಿಲ್ಲ. ಹೇಳ್ತೀರಿ ಹೆಂಗಿದ್ರಿ? ಆರಾಮದಿವಿ ರೀ. ಹೆಂಗಿದೆ ಎಲೆಕ್ಷನ್? ಎಲೆಕ್ಷನ್ ಬೇಷ ಇದ್ರಿ, ಬೇಷ ಇದ್ರಿ. ಕುರ್ತ್ಕೊಟ್ಟಿಯಾರಿ, ಕುರ್ತ್ಕೊಟ್ಟಿಯಾರಿ. ಗೌಡ ರೆಡ್ಡಿ ಇಲ್ಲರಿ, ನಮ್ಮ ಕಡೆಗೆಲ್ಲ ಕೆಲಸ ಭಾಳ ಮಾಡ್ಯಾರ. ಹ್ಞೂ ರೀ, ಕೆಲಸ ಮಾಡಾಕತ್ತಾರ ರೀ. ಮಾಡೇನು ಮಾಡ್ಯಾರಿ, ಜಾಸ್ತಿನೇ ಮಾಡ್ಯಾರ. ಹ್ಞೂ ರೀ, ನಾವು ಅಂದ್ಕೊಂಡ್ಕಿನ್ನ ಜಾಸ್ತಿ ಮಾಡ್ಯಾರ ರೀ. ನಮ್ಮ ಊರಲ್ಲಿ ಇಲ್ಲಿ ಮಾಡಿದಾರ್ಬೇಕ್ರಿ, ಇಲ್ಲಿದ್ದು ಅವ್ರಿಗೆ ಗೊತ್ತು ರೀ. ನಮ್ದು ಕೆಲಸಕ್ಕೆ ಬಂದಿವ್ರಿ ನಾವು. ಊರ ಕಡೆ ಎಲ್ಲ ಚೆನ್ನಾಗಿ ಕೆಲಸ ಮಾಡ್ಯಾರ? ಹಾಂ, ಮಾಡ್ಯಾರ ಮಾಡ್ಯಾರ. ಮತ್ತೆ ಪಾಟೀಲ್ರಿ ಗೆಲ್ತಾರೆ ಅನ್ಸಿ? ಗೆಲ್ಬೋದು ರೀ, ಯಾಕಂದ್ರೆ ನೆಟ್ಟು ನೆಟ್ಟು ಫೈಟ್ ಐತಲ್ಲ ರೀ. ಹಿಂಗಾಗಿ ಆದ್ರೆ ಆಲ್ಮೋಸ್ಟ್ ಅವ್ರ ಗೆಲ್ಬೋದು ಅನ್ಕೊಂಡಿವ್ರಿ. ಹ್ಞೂ ರೀ, ಯಾಕೆ ಇಂಟ್ರೆಸ್ಟ್ ಇಲ್ಲ? ಇಲ್ಲ ಸರ್, ಅದ್ರಾಗೆಲ್ಲ ಇಂಟ್ರೆಸ್ಟ್ ಇರೋಂಗಿಲ್ಲ. ಯಾಕೆ ಹಂಗೆ? ನಾವು ಸ್ವಲ್ಪ ನಮ್ಮ ಆಟೋ ಆಯ್ತು, ನಾವು ಆಯ್ತು, ನಮ್ಮ ದುಡಿಮೆ ಅಷ್ಟೇ ಸರ್. ನಾವು ಅದ್ರಾಗೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಕೊಡೋಂಗಿಲ್ಲ. ಎಷ್ಟು ಮಟ್ಟಿಗೆ ದುಡಿಮೆ ಎಷ್ಟು ಮಟ್ಟಿಗೆ ಇದೆ ಇಲ್ಲಿ ಗದಗದಲ್ಲಿ? ಆಯ್ತು, ಚಲೋ ಇದ್ರಿ. ಈಗ ಇವಾಗ ಚಲೋ ಆಗೈತೆ. ಬಟ್ ಈ ಬಿಸಿಲಾಗ ಐತ್ರಿ ಸರ್? ಈಗ ಸ್ಟಾರ್ಟ್ ಆಗೈತೆ, ಉಳುವಿನ ಆದಮೇಲೆ. ಉಳುವಿನ ಆದಮೇಲೆ ಸ್ಟಾರ್ಟ್ ಆಗೈತೆ. ಆವಾಗ ಸ್ವಲ್ಪ ಸ್ಲೋ ಇತ್ತು, ಈಗ ಒಂದು ಸ್ವಲ್ಪ ಒಂದು ಲೆಕ್ಕಕ್ಕೆ ಚಲೋ ಇತ್ತು. ಎಲೆಕ್ಷನ್ ಟೈಮಲ್ಲಿ ಜಾಸ್ತಿ ಇರುತ್ತೆ ಕೆಲಸ, ಹೆಂಗಿರುತ್ತೆ? ಆಗತ್ತೆ ರೀ, ಇವತ್ತೊಂದು ಸ್ವಲ್ಪ ಜಾಸ್ತಿನೇ ಇದೆ. ಇವತ್ತು ಎಲೆಕ್ಷನ್ದು ಏನು ನಮ್ಮ ಇದು ಇತ್ತಲ್ಲ, ಗದ್ಲಕ್ಕೆ ಸ್ವಲ್ಪ ಜಾಸ್ತಿನೇ ಆಗಿದೆ ದುಡಿಮೆ. ಚಲೋ ಇದೆ. ಎಷ್ಟು ಮಟ್ಟಿಗೆ ಸಿಟಿ ಒಳಗಡೆ ರೋಡ್ಸ್ ಎಲ್ಲ ಹೆಂಗಾಗಿದೆ? ಅದಾವ ರೀ, ಒಂದು ಲೆಕ್ಕಕ್ಕೆ ಅದಾವೆ. ಈಗ ಮೊದಲು ಭಾಳ ಹೊಲಿಸಿತ್ತು, ಈಗ ಒಂದು ಸ್ವಲ್ಪ ಸುಧಾರಿಸೋ ಅದಾವೆ. ಒಂದು ಲೆಕ್ಕ ಚಲೋ ಅದಾವೆ. ಯಾರು ಬರ್ತಾರೆ? ಯಾ ಓಟ ವೋಟಿಂಗ್ ಆದಮೇಲೆ ಅದು ಯಾರು ಬರ್ತಾರ ಏನಕ್ಕೆ ಮೇ ಹದಿಮೂರು ಗೊತ್ತಾಗತ್ತದ ಇಲ್ಲಿ ಅಲ್ಲಿವರೆಗೆ ಹೆಂಗೆ ಗೊತ್ತಾಗತ್ತೆ? ಹದಿಮೂರು ಗೊತ್ತಾಗತ್ತೆ, ಇವಾಗ ಹೆಂಗೆ ಗೊತ್ತಾಗತ್ತೆ? ಅದು ನಿಮ್ಮ ಪ್ರಕಾರ ಒಂದು ಐಡಿಯಾ ಇರುತ್ತಲ್ಲ ನಿಮಗೆ? ಏ ಐಡಿಯಾ ಇಲ್ಲ, ಇವತ್ತಲ್ಲ ನಾಳಿಲ್ಲ, ನಾಳೆ ಇವತ್ತಿಲ್ಲ. ಹಂಗೆ ಯಾರು ಚೆನ್ನಾಗಿ ಕೆಲಸ ಮಾಡಿದ್ರೆ, ಯಾರು ಚಲೋ ಕೆಲಸ ಮಾಡೋದು ಸರ್? ಇಲ್ಲಿ ಶಾಸಕರ ಚಲೋ ಕೆಲಸ ಮಾಡಿದ್ರೆ ಕೆಲಸ ಚಲೋ. ಈ ಅನಿಲ್ ಮೆಣಸಿನ್ಕಾಯಿ ಅವರು, ಅವ್ರ ಅಧಿಕಾರಿ ಇಲ್ಲ, ಏನು ಅಧಿಕಾರಿ ಸಂಪರ್ಕ ಹೆಂಗೆ ಚಲೋ ಐತಿ? ಸಿಗ್ತಾರೆ ಚಲೋ ಸರ್. ಎಚ್ ಕೆ ಪಾಟೀಲ್ ಹೆಂಗೆ ಇಲ್ಲಿ ಪ್ರತಿ ಬಾರಿ ಗೆಲ್ತಾ ಬಂದಿರೋದಕ್ಕೆ ಏನು ಕಾರಣ ಏನಂತ ಅನ್ಸುತ್ತೆ? ಏನು ಪಾಟೀಲ್ರು ಗೆಲ್ತಾ ಬಂದಿರೋದಕ್ಕೆ ಕಾರಣ ಏನು ಅನ್ಸುತ್ತೆ? ಕೆಲಸ ಮಾಡಿದಾರ ಅವರು? ಹಾಂ, ಇಲ್ಲ ಕೆಲಸ ಮಾಡಿದ್ರು. ಕಂಪ್ಲೇಂಟ್ ಏನಿದೆ? ಹೆಂಗೆ ಯಾರು ಬರ್ತಾರೆ ಇದಲ್ಲ? ಯಾರು ಬರ್ತಾರೋ ಡೌಟ್, ಚಲೋ ಆಕರ ಐತೆ. ಕೆಲಸ ಹೆಂಗಾಗಿದೆ ಗದಗದಲ್ಲಿ? ಆಗೈತ್ರಿ, ಇನ್ಮೇಲೆ ಚಲೋ ಆಗೈತೆ ಮಾಡತ್ತಾರೆ. ನೀವೇನಂತೀರಿ ಮೇಡಮ್, ಹೆಂಗಿದೆ ಎಲೆಕ್ಷನ್? ಎಷ್ಟು ಮಟ್ಟಿಗೆ ಎಚ್ ಕೆ ಪಾಟೀಲ್ರು ಎಷ್ಟು ಮಟ್ಟಿಗೆ ಕೆಲಸ ಮಾಡಾರೆ, ಅಥವಾ ಬಿ ಜೆ ಪಿ ಬಗ್ಗೆ ಏನು ಹೋಪ್ಸ್ ಇದೆ? ಕೆಲಸ ಮಾತ್ರ ಏನು, ರೋಡ್ಸ್ ಅಷ್ಟು ಸರಿ ಇಲ್ಲ ಸರ್, ಡೆವಲಪ್ ಆಗಬೇಕು. ಏನು ಬದಲಾವಣೆ ಯೋಚನೆ ಇದೆಯಾ, ಹೆಂಗೆ ಅಂತೇಳಿ ಅನಿಸುತ್ತೆ ಈ ಬಾರಿ ಇಲ್ಲಿ ಗದಗದಲ್ಲಿ? ಬದಲಾವಣೆ ಆಗಬೇಕು ಸರ್. ಬದಲಾವಣೆ ಆಗಬೇಕು. ಬಿ ಜೆ ಪಿ ಬಗ್ಗೆ ಏನು ಒಪಿನಿಯನ್? ಚೆನ್ನಾಗಿ ಮಾಡ್ತಾರೆ ಮೇಡಮ್, ಚಲೋ ಜೋರು ಅದಾವ ರೀ. ಹಾಂ, ಎಲ್ಲ ಕಾಂಪಿಟೇಷನ್ ಅದಾವ. ಯಾರು ಈ ಸಲ ಬರ್ಬೋದು ಅಂತ ಅನ್ಸುತ್ತೆ? ನಾವು ಬಿ ಜೆ ಪಿ ಬರ್ಬೇಕಂತ. ಬಿ ಜೆ ಪಿ ಬರಬೇಕು, ಅದೇ ಹಂಗೆ ದೇಶ ಸಲುವಾಗಿ. ಹಾಂ, ದೇಶ ನಮ್ಮ ಇದರ ಸಲ ಬಿ ಜೆ ಪಿ. ಆದರೆ ಇಲ್ಲಿ ಗದಗದಲ್ಲಿ ಎಮ್ ಎಲ್ ಎ, ಗದಗ ಎಮ್ ಎಲ್ ಎ ಬಿ ಜೆ ಪಿ ಬರಬೇಕು. ಪಾಟೀಲ್ರು ಎಷ್ಟು ಮಾಡಿ ಕೆಲಸ ಮಾಡಿದೆ ಮಾಡಿ? ನಮ್ಮದು ಕ್ಷೇತ್ರ ರೋಣ. ಹಾಂ, ನಮ್ಮ ಗದಗ ಅಲ್ಲ. ಹಾಂ, ನಾವು ಒಟ್ಟು ಹಲಾರು ಒಟ್ಟು ಎಲ್ಲ ಬಿ ಜೆ ಪಿ ಬಂದ್ರೆ ಒಳ್ಳೇದಂತ. ಹೇಳ್ತೀರಿ ಹೆಂಗಿದೆ ಸರ್?
ನಾವು ಈ ಸಲ ಬಿ ಜೆ ಪಿ ಮಾಡಬೇಕು ಅನ್ನೋ ಆಸೆ ಭಾಳ ಇದೆ. ಆದ್ರೆ ಗದಗಿನಲ್ಲಿ ರೋಡ್ ಸುಧಾರಣೆ ಆಗಿಲ್ಲ. ಆದ್ರೆ ಏನೋ ಬಿರ್ದಿನಲ್ಲಿ ಗದಗ ಬೆಟ್ಟಿಗೆ ರೋಡ್ ಸುಧಾರಣೆ ಆಗಿಲ್ಲ, ತಮ್ಮಲ್ಲಿ ಎಲ್ಲ ಸುಧಾರಣೆ ಆಗ್ಯಾವು. ಅದಕ್ಕೆ ಚೇರ್ಪಾಡಲ್ರಿ, ಏನು ಕೆಲಸ ಮಾಡಲಿಲ್ಲ ಇದ್ರ ಬಗ್ಗೆ. ಒಟ್ಟು ಏನು ಗದಗಿನಲ್ಲಿ ರೋಡ್ ನೋಡಿರಿ, ನಳ ನೋಡಿರಿ, ನೀರು ನೋಡಿರಿ, ಎಲ್ಲ ನೋಡಿದ್ರೆ ಏನು ಸುಧಾರಣೆ ಆಗಿಲ್ಲ, ಒಟ್ಟ ಆಗಿಲ್ಲ. ಆದರೆ ರಾಮಕೃಷ್ಣ ಕಡೆ ಇದ್ದಾಗೆ ನೀರು ಬಂದಿದ್ದು ಗದ್ದಿಗೆ, ಅವರೆಲ್ಲ ಲೈನ್ ತಂದಿದ್ದು. ಮತ್ತು ಹೊಳ್ಳಿ ಯಾರು ಏನು ಮಾಡಿಲ್ಲ. ಹೊಳ್ಳಿ ಒಳಚರಂಡಿ ಅಂತ ಮಾಡಿಸಿದ್ರು, ಅದಂತ ಮಾಡಿಸಿದ್ರು, ಎಲ್ಲವೂ ಇದಾಗ್ಬಿಟ್ಟವು. ಒಳ್ಳೆ ಏನು ಮಾಡಿದ್ರು, ಮತ್ತೆ ಲೈನ್ ನಡೆಸಿದ್ರು. ರಾಮಕೃಷ್ಣ ಹೆಗಡೆಯವರು ಮಾಡಿದಷ್ಟೇ ಅವಾಗ ಬಂದಿದ್ದು ಗದಿ ನೀರು ಸಿಂಕಾಬಿದ್ದ. ಒಳ್ಳೆ ಏನು ಮಾಡಿಲ್ಲ. ಆದ್ರೆ ಏನೋ ಈ ಸಲ ಟಿಕೆಟ್ ಆಗ್ಬೋದು ಅನ್ನೋದು ನಮ್ಗೆ. ನೀವು ಹೇಳ್ತೀರಿ, ಹೆಂಗಿದೆ ಎಲೆಕ್ಷನ್? ಈ ಸಲ ಎಲೆಕ್ಷನ್ ಹೆಂಗೈತೆ ರೀ? ಅನಿಲ್ ಮೆಣಸಿನ್ಕಾಯಿ ರೀ. ಯಾಕಂದ್ರೆ ಇವತ್ತು ನರೇಂದ್ರ ಮೋದಿ ಇಲ್ಲಿ, ಅವ್ರ ಕೆಲಸ ಒಳ್ಳೆ ದೇಶಾಭಿಮಾನ, ಒಂದು ಧರ್ಮಾಭಿಮಾನ ಹಿಂಗಿರೋದ್ರಿಂದ ಬದಲಾವಣೆ. ಅದೇ ಈಗ ಮೋದಿಯವರು ಪ್ರಧಾನಮಂತ್ರಿ ಇರುವಂಥದ್ದು, ಈಗ ರಾಜ್ಯದ ಚುನಾವಣೆಗೆ ಬಂದಾಗ ಹಿಂಗೆ ಅಂತೇಳಿ ಅದ್ರ ಜೊತೆ ಎರಡು ಕಡೆ ಇದಲ್ರಿ. ಇವತ್ತು ಭ್ರಷ್ಟಾಚಾರ ಇವೆಲ್ಲ ಇದರಿಂದ ಕಾಂಗ್ರೆಸ್ 50 ವರ್ಷ ಹಳೇತಿ, ಜನ ನೋಡೈತಿ 50 ವರ್ಷ ಏನಾಗೈತೆ ಅನ್ನೋದು. ಈಗ ಬಿ ಜೆ ಪಿ ಇರೋದು ಕೂಡ ಭ್ರಷ್ಟಾಚಾರದ ಆರೋಪ ಇದೆಯಲ್ಲ, ಏನು ಬಿ ಜೆ ಪಿಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳುವಂಥ ವಿಶ್ವಾಸ ನನ್ನಿಂದ ಎಲ್ಲಿ ಮಗಿ ಅವ್ರಿಗೆ ಅವೆಲ್ಲ ಕಟ್ ಕತೆ. ಹಾಂ, ಏನಂತೀರಿ? ಏನು ಬಿಡ್ರಿ, ಮತ್ತೆ ಎಲ್ಲ ಇದು ಐತಿ, ಎಲ್ಲ ಅನುಕೂಲ ಐತಿ, ಎಲ್ಲ ಏನು ಮಿಸ್ ಸರ್ಕಾರ ಆಗೋದಿರ್ತದೆ. ಎಂಥ ಬೇಕಾದ ಮಾಡಿದ್ರು ಎಲ್ಲರೂ ಅವ್ರಿಗೆ ತಗೊಂಬ ತಗೊಂಬೋದಾಗ ಯುವಕರಿಗೆ ಕೊಟ್ರೆ ಒಂದು ದಾರಿ ಹಾಕತ್ರೆ, ಬರೀ ಎಲ್ಲರೂ ತಾವಾಗ ಬಡ್ಕೊತಾರೆ. 60-70 ವಯಸ್ಸಾಗ್ಯಾವೆ ಎಲ್ಲ ಇವ್ರಿಗೆಲ್ಲ, ಎಲ್ಲ ಆಗೋದು. ಮೋದಿ ಅಂತ ನಿಷ್ಠಾವಂತ ಯಾರಿಲ್ಲ, ಶಾಖಾಹಾರಿ ಆಗೋರು ಯಾರಿಲ್ಲ, ಬರೀ ಎಲ್ಲ ತಿನ್ನು ಮಾಂಸ ತಿಂದು ಏನು ಬೆಳೀತಾರೆ ಇವರೆಲ್ಲ. ಇವರೆಲ್ಲ ಏನು ಬರೀ ಇದು ಕರ್ನಾಟಕದಾಗ ಏನೈತಲ್ಲ, ಅವರೆಲ್ಲ ಅವರು ಇದು ಹಿಡ್ಕೊಂಡು ಎಲ್ಲ ಇದು ಮಾಡ್ತಾರೆ. ಇವರೆಲ್ಲ ಸರಿಯಾಗಿ ಇದನ್ನು ಮಾಡಿದ್ರೆ ಯುವಕರಿಗೆ ಕೊಟ್ಟರೆ ಒಂದಿಟ್ಟು ಸ್ಪನ್ನೇ ಆಗುತ್ತೆ. ಮತ್ತು ಇವರು ಮಾಡೋಕ್ಕೆ ಇಲ್ಲ, ಅಲ್ಲೇ ಒಬ್ಬರು ಇಲ್ಲೊಬ್ಬರು ಅಡ್ಡಿಡಿದ್ರೆ ಏನಿದ್ರೆ ಬೆಲೆ ಇರುತ್ತೆ. ಎಲ್ಲರೂ ತಮ್ಮ ಹುಡುಕರ ಹಿಡಿದವು ತಗಲಾರ್ಕ ತಾವು ಇದನ್ನು ಮಾಡಕತ್ತಾರ. ಬರೋದು ಏನು ಮಿಸ್ ಸರ್ಕಾರ ಆಗೋದಿದೆ ಇಲ್ಲಿ ಮೋದಿ. ಏನಂತೀರಿ? ಹೆಂಗಿದೆ ಸರ್? ನಮ್ಮದು ಕಾಂಗ್ರೆಸ್ ಬರ್ಬೇಕು ಅಂತ ಸರ್. ಯಾಕಂದ್ರೆ ಕಾಂಗ್ರೆಸ್ ಬಡವ್ರ ಕೆಲಸ ಮಾಡ್ಯಾರ, ಸಿದ್ದರಾಮಯ್ಯವರು ಮಾಡ್ಯಾರ. ಈ ಮೋದಿಯವ್ರು ಮಾಡೋದು ಏನು, ಬರೀ ವಿಮಾನ ಮಾಡಿದ್ವಿ ಅದನ್ನು ಮಾಡಿದ್ವಿ ಅಂತಾರೆ. ನಮ್ಮದು ಇದಕ್ಕೇನು ಮಾಡಿಲ್ಲ. ರೈತರ ಬಗ್ಗೆ ಮಾಡ್ಯಾನ ಬಿಡ್ರಿ, 2000 ರೂಪಾಯಿ ಬಿಡ್ತಾನಿಲ್ಲ ಅಂತ ಹೇಳಂಗಿಲ್ಲ. 2000 ರೂಪಾಯಿ ಬರುತ್ತಾ ನಿಮಗೂ ಕೂಡ? 2000 ರೂಪಾಯಿ ಖಾತೆಗೆ ಬಿಡ್ತಾರೆ. ನಿಮ್ಮ ಕಾಂಗ್ರೆಸ್ ಅಂದ್ರೆ ಒಂದು ರೀತಿ ಕಾಂಗ್ರೆಸ್ ನಮಗೆ ಬರಬೇಕು ಅನುಕೂಲ ಆ ಕಡೆ. ಯಾಕೆ ಸಿದ್ದರಾಮಯ್ಯ ಮೇಲೆ ವಿಶ್ವಾಸ? ಯಾಕಂದ್ರೆ ವಿಶ್ವಾಸ ಅಂದ್ರೆ ಅವ್ರು ಮಾಡ್ಯಾರ ಬಡ್ರ ಬಗ್ಗೆ. 10 ಕೆಜಿ ಅಕ್ಕಿ ಮಾಡಿದ್ರು ಇವ್ರು, ಬಿಜೆಪಿ ಬಂದು 7 ಕೆಜಿ ಮಾಡ್ಯಾರ. 5 ಕೆಜಿ ಮಾಡ್ಯಾರ ಸರ್. ನಮ್ಗೆ ಏನಪ್ಪ, ಸಿದ್ದರಾಮಯ್ಯ ಇದ್ದಾಗ 10 ಕೆಜಿ ಸರ್ಕಾರ ಅಕ್ಕಿ ಕೊಡ್ತಿತ್ತು, ಅದ್ರಾಗ ಇವ್ರು ಕಡ್ದ ಮಾಡ್ಯಾರ. ಅದಕ್ಕೆ ನಮ್ಮ ಕಾಂಗ್ರೆಸ್ ಬರ್ಬೇಕಂತ ನಮ್ಮ ಇಷ್ಟ. ಯಾರು ಯಾರು ಬರ್ತಾರೆ ಅಂತ ಸರ್? ನಮ್ಮ ಮನಸ್ಸಿಗೆ ಅವ್ರು ಮನೆ ಮನಸ್ಸಿಗೆ ಅವ್ರು. ಯಾಕೆಷ್ಟು ವಿಶ್ವಾಸ? ವಿಶ್ವಾಸ ಅಲ್ಲ, ವಿಶ್ವಾಸ ಈಗ ನಾವು ಮಾಡ್ತಾ ಇರೋದು ಎದಕ್ಕಂದ್ರೆ, ಈಗ ಗದಿನಾಗ ಒಂದು ಸತಿ ಚಾನ್ಸ್ ಹೋಗಿದೆ ಅವ್ರು, ಮಿಸ್ ಆಗಿದೆ. ಈಗ ಎಣೇ ಸತಿ ಚಾನ್ಸ್, ಒಂದು ಚಾನ್ಸ್ ಕೊಟ್ಟು ನೋಡ್ರಿ ಮುಂದೆ ಹೋಗುತ್ತೆ ಅವ್ರದ್ದು. ಅವ್ರು ನೀವೇ ನೋಡ್ತೀರ ಏನೇನು ಮಾಡ ಏನು ಮಾಡ್ತಾರಂತ. ಎಚ್ ಕೆ ಪಾಟೀಲ್ ಎಷ್ಟು ಮಾಡಿ ಕೆಲಸ ಮಾಡಾರೆ? ಎಚ್ ಕೆ ಪಾಟೀಲ್ ಮಾಡಿದ ಮೊದಲಾಗಿಂದ ಮಾಡ್ಕೊಂಬಂದ್ರೆ ಅದನ್ನು ನಾವು ಹುಡ್ದಾಗಿಂದ ಅವರೇ ಮಾಡ್ಕೊಂಬರತ್ತಾರ. ಎಷ್ಟೇ ಮಾಡ್ದಾರ ಹಂಗೆ, ವಯಸ್ಸಾಗೈತೆ ಮುಗೀತು ಅವ್ರದ್ದು. ಈಗ ಸಾಕು ಸಾಕು, ಹೆಂಗೆ ಅವ್ರು ಕೊಳ್ಳಿ ಏನಿದ್ರು. ಓಕೆ ಸರ್. ಇದು ಇಲ್ಲಿ ಜನ ವ್ಯಕ್ತಪಡಿಸ್ತಾ ಇರುವಂತಹ ಅಭಿಪ್ರಾಯ. ಈ ರೀತಿಯಾಗಿ ಗದಗದಲ್ಲಿ ಎರಡೂ ಕಡೆಯೂ ಕೂಡ, ಅಂದರೆ ಪಾಟೀಲ್ರ ಕಡೆಗಿರ್ಬೋದು, ಅನಿಲ್ ಮೆಣಸಿನಕಾಯಿಯವರ ಕಡೆಗಿರ್ಬೋದು, ಎರಡೂ ಕಡೆಯೂ ಕೂಡ ಅಭಿಪ್ರಾಯವನ್ನು ಜನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಪಾಟೀಲ್ರು ಕೆಲಸ ಮಾಡಿದ್ದಾರೆ ಅನ್ನೋಂಥ ಅಭಿಪ್ರಾಯ ಕೂಡ ಇದೆ. ಪಾಟೀಲ್ರಿಗೆ ಸಾಕು, ಅವ್ರು ಇಷ್ಟು ವರ್ಷ ಕೆಲಸ ಮಾಡಿದ್ರು ಸಾಕು, ಈ ಬಾರಿ ಒಂದು ಬದಲಾವಣೆ ಇರಲಿ ಅನ್ನೋಂತಹ ಅಭಿಪ್ರಾಯವೂ ಕೂಡ ಇಲ್ಲಿಂದ ವ್ಯಕ್ತವಾಗ್ತಾ ಇರುವಂಥದ್ದು. ಗದಗ ಜಿಲ್ಲೆಯಲ್ಲಿ ಓಡಾಡದಂತಹ ಸಂದರ್ಭದಲ್ಲಿ ಗದಗದಲ್ಲಿ ಬಹಳ ಜಿದ್ದಾಜಿದ್ದಿನ ಚುನಾವಣಾ ಸಮರ ನಡೀತಾ ಇರುವಂಥದ್ದು ಗೋಚರಿಸ್ತಾ ಇತ್ತು. ವಿಶೇಷವಾಗಿ ಗದಗ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಇತರೆ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿರ್ಬೋದು, ಎಲ್ಲದರ ಗ್ರೌಂಡ್ ರಿಪೋರ್ಟನ್ನು ಪಡೆಯುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಮತ್ತು ವಿಶೇಷವಾಗಿ ಗದಗ ವಿಧಾನಸಭಾ ಕ್ಷೇತ್ರದಲ್ಲಿ ಜನರನ್ನು ಕೂಡ ಮಾತನಾಡಿಸಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿದೆ. ವಿಶೇಷವಾಗಿ ಇಲ್ಲಿ ಈಗಾಗಲೇ BJP ಅನಿಲ್ ಮೆಣಸಿನಕಾಯಿ ಅವರು ಅಭ್ಯರ್ಥಿಯಾಗಿ ಅಖಾಡದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ HK ಪಾಟೀಲ್ರು, ಹಿರಿಯ ನಾಯಕರು, ಹಿರಿಯ ಮಾಜಿ ಸಚಿವರು ಕೂಡ ಆಗಿರುವಂತಹ HK ಪಾಟೀಲ್ರು ಕಣದಲ್ಲಿದ್ದಾರೆ. JDS ವೆಂಕನಗೌಡ, ಗೋವಿಂದಗೌಡ ಅವರಿಗೆ ಟಿಕೆಟನ್ನು ಘೋಷಣೆ ಮಾಡಿದೆ. ಇದು ನೇರ ಹಣಾಹಣಿ ಇರುವಂತಹ ಕ್ಷೇತ್ರ, ಯಾಕಂದರೆ 2018 ಚುನಾವಣೆಯಲ್ಲಿ ಕೇವಲ 1800 ಮತಗಳ ಅಂತರದಿಂದಷ್ಟೇ HK ಪಾಟೀಲ್ರು ಅನಿಲ್ ಮೆಣಸಿನಕಾಯಿ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಈ ಬಾರಿ ಇಬ್ಬರ ನಡುವೆಯೂ ಕೂಡ ಜಿದ್ದಾಜಿದ್ದಿ ಕಂಡು ಬರ್ತಾ ಇದೆ. ಆದರೆ ಬಹಳ ಮುಖ್ಯವಾಗಿ ಗದಗ ನಗರ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ಅನಿಲ್ ಮೆಣಸಿನಕಾಯಿಯವರ ಪರವಾದಂತಹ ಒಲವು ಕಂಡು ಬರ್ತಾ ಇದೆ. ಆದರೆ ಹಳ್ಳಿಗಳ ಮಟ್ಟದಲ್ಲಿ ಹೋದಾಗ ತುಂಬ ಒಳ್ಳೆಯ ನೆಟ್ವರ್ಕನ್ನು HK ಪಾಟೀಲ್ರು ಕೂಡ ಹೊಂದಿರುವಂಥದ್ದು. ಸಿದ್ದರಾಮಯ್ಯನವರ ಪ್ರಚಾರವೂ ಕೂಡ ಇಲ್ಲಿ ಬಹಳ ಮುಖ್ಯ ಆಗ್ಬೋದು. ರಾಹುಲ್ ಗಾಂಧಿಯವರು ಬಂದು ಹೋಗಿದ್ದಾರೆ, ಆದರೆ ರಾಹುಲ್ ಗಾಂಧಿಯವರ ಪ್ರಚಾರಕ್ಕೇನು ಅಂತಹ ಬಹಳ ದೊಡ್ಡದಾದಂತಹ ಒಲವೇನು ವ್ಯಕ್ತವಾಗಿಲ್ಲ. ಸಿಟಿಯಲ್ಲಿ BJP ಸ್ವಲ್ಪ ಮುಂಚೂಣಿಯಲ್ಲಿದ್ದರೂ ಕೂಡ
ಹಳ್ಳಿಗಳಲ್ಲಿ ಸೇವಾ ತಂಡಗಳ ಮೂಲಕವಾಗಿ ಸೇವಾ ತಂಡ ಅನ್ನೋದನ್ನು ರಚಿಸಿಕೊಂಡು ಅದರ ಮೂಲಕ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸುವಂತಹ ಕೆಲಸವನ್ನು ಎಚ್ ಕೆ ಪಾಟೀಲ್ ಬಹಳ ವ್ಯಾಪಕವಾಗಿ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಕೋವಿಡ್ ಸಂದರ್ಭದಲ್ಲಿ ವೆಂಟಿಲೇಟರ್ಗಳು ಇಲ್ಲದೆ ಜನ ಬಳಲ್ತಾ ಇದ್ದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದ ವೆಂಟಿಲೇಟರ್ಗಳನ್ನು ತರಿಸ್ಕೊಂಡು ಅದರ ಮೂಲಕವಾಗಿ ಜನರಿಗೆ ವೆಂಟಿಲೇಟರ್ ಸೇವೆ ಸಿಗುವಂತಹ ಪ್ರಯತ್ನವನ್ನು ಏನು ಎಚ್ ಕೆ ಪಾಟೀಲ್ ಮಾಡಿದರು, ಇದು ಬಹಳ ಮುಖ್ಯವಾಗಿ ಎಚ್ ಕೆ ಪಾಟೀಲರನ್ನು ಕೈ ಹಿಡಿಯುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಆದರೆ ಅನಿಲ್ ಮೆಣಸಿನಕಾಯಿ ಕೂಡ ಹೇಗಾದರೂ ಮಾಡಿ ಎಚ್ ಕೆ ಪಾಟೀಲರನ್ನು ಸೋರಿಸಲೇಬೇಕು ಅಂತೇಳಿ ರಾಜಕೀಯ ರಣತಂತ್ರವನ್ನು ಹೆಣಿತಾ ಇದ್ದಾರೆ. ಜನರ ಹತ್ರದಿಂದ ಒಂದು ರೊಟ್ಟಿ ಒಂದು ರೂಪಾಯಿ ಅನ್ನೋ ರೀತಿಯಲ್ಲೆಲ್ಲ ಪ್ರಚಾರವನ್ನು ಮಾಡಿ ಆ ಮೂಲಕವಾಗಿ ಹಣ ಸಂಗ್ರಹ ಮಾಡುವಂಥ ಇರ್ಬೋದು, ಕೊಟ್ಟಿಗೆಯಲ್ಲಿ ಹೋಗಿ ಮಲಗಿ ಅಲ್ಲೇ ಉಳ್ಕೊಂಡು ಜನರ ಹತ್ರ ನಾನು ಬಹಳ ಡೌನ್ ಟು ಅರ್ತ್, ನಾನು ಎಲ್ಲರ ಜೊತೆ ಕೂಡ ಬೆರಿಬಲ್ಲೆ ಅನ್ನೋದನ್ನು ತೋರಿಸ್ಕೊಳ್ಳುವಂತಹ ಪ್ರಯತ್ನ ಇರ್ಬೋದು. ಈ ರೀತಿಯಂಥ ಎಲ್ಲ ಪ್ರಯತ್ನವನ್ನು ಸರ್ವ ಪ್ರಯತ್ನ ಒಂದು ಗೆಲ್ಲೋದಕ್ಕೆ 100% ಎಫರ್ಟ್ ಇರುವಲ್ಲಿ ಅದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕಬೇಕು ಅಂತ ಮಾತಿದೆಯಲ್ಲ, ಆ ಜಾಸ್ತಿ ಎಫರ್ಟ್ ಹಾಕುವಂಥ ಕೆಲಸವನ್ನು ಅನಿಲ್ ಮೆಣಸಿನಕಾಯಿ ಅವರು ನಿಸ್ಸಂಶಯವಾಗಿ ಮಾಡಿದ್ದಾರೆ. ಆದರೆ ಎಚ್ ಕೆ ಪಾಟೀಲ್ರೇನು ಸುಮ್ಮನೆ ಕುಳಿತುಕೊಳ್ಳುವಂತಹ ವ್ಯಕ್ತಿತ್ವ ಅಲ್ಲ, ಪಳಗಿದ ರಾಜಕಾರಣಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಸಚಿವರಾಗಿಯೇ ಆಗ್ತಾರೆ ಅನ್ನುವಂಥ ಕಾರಣದಿಂದ ಮತ್ತು ಈ ಬಾರಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಪರವಾದಂತಹ ಗಾಳಿ ಬೀಸ್ತಾ ಇರೋದ್ರಿಂದಾಗಿ ಎಚ್ ಕೆ ಪಾಟೀಲ್ರು ಮತ್ತೆ ಗೆದ್ದರೆ ಮತ್ತೆ ಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂತಹ ಲೆಕ್ಕಾಚಾರವು ಕೂಡ ಸಹಜವಾಗಿಯೇ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಜೊತೆಗೆ ಅಲ್ಲಿ ಹೋಗಿ ಮಾತನಾಡಿಸಿದಾಗ ನಮ್ಮ ಗೌಡರು ಕೆಲಸ ಮಾಡ್ಯಾರ್ರಿ ಅನ್ನುವಂತಹ ಮಾತನ್ನು ಅನೇಕರು ಹೇಳ್ತಾ ಇದ್ರು, ಯಾಕಂದರೆ ಅದು ಕಣ್ಣಿಗೆ ಕಾಣ್ತಾ ಇದೆ. ಆದರೆ ಹಾಗೆ ಅಂತೇಳಿ ಎಲ್ಲ ಕೆಲಸ ಆಗಿದೆ ಅಂತ ಹೇಳಿದಾಗ ಇಲ್ಲ, ಎಚ್ ಕೆ ಪಾಟೀಲ್ರಿಂದ ಇನ್ನಷ್ಟು ನಿರೀಕ್ಷೆಗಳು ಕೂಡ ಇದ್ದಾವೆ. ಬದಲಾವಣೆಯ ಮಾತು ಕೂಡ ಬಲವಾಗಿಯೇ ಇದೆ ಈ ಕ್ಷೇತ್ರದಲ್ಲಿ, ಇಲ್ಲ ಅಂತೇಳಿ ಅಲ್ಲ. ಆದರೆ ಕಾಂಗ್ರೆಸ್ ಪರ ಅಲೆ ಎದ್ದರೆ ಅದು ಸಹಜವಾಗಿಯೇ ಎಚ್ ಕೆ ಪಾಟೀಲ್ರ ಪರವಾದಂತಹ ಬಲವನ್ನು ಹೆಚ್ಚಿಸುವಂತಹ ಸಾಧ್ಯತೆ ಇದೆ. ಜಿದ್ದಾಜಿದ್ದಿನ ಸಮರದ ಕಣವಾಗಿ ಸದ್ಯಕ್ಕಂತೂ ಗದಗ ಕಂಡು ಬರ್ತಾ ಇದೆ, 50-50 ರೀತಿಯಲ್ಲಿ ನಡೀತಾ ಇದೆ. ಆದರೆ ಎಲ್ಲ ಒಂದು ಕಡೆಯಲ್ಲಿ ಎಚ್ ಕೆ ಪಾಟೀಲ್ರು ತಮ್ಮ ಅನುಭವದ ಆಧಾರದಲ್ಲಿ ಹೆಣೆಯಬಹುದಾದ ರಣತಂತ್ರ ಅನಿಲ್ ಮೆಣಸಿನಕಾಯಿ ಅವರಿಗೆ ಕಡೇ ಗಳಿಗೆಯಲ್ಲಿ ಸ್ವಲ್ಪ ಜಾಸ್ತಿ ಖಾರ ಮಾಡಿಸುವಂತಹ ಸಾಧ್ಯತೆ ಇದೆ. ಇದು ಈ ಒಂದು ಗದಗ ಮತಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡು ಬರ್ತಾ ಇರುವಂತಹ ಪ್ರಮುಖ ಅಂಶಗಳು. ಇನ್ನು ರೋಣ ಮತಕ್ಷೇತ್ರದ ವಿಚಾರಕ್ಕೆ ಬಂದಾಗ ರೋಣ ಮತಕ್ಷೇತ್ರದಲ್ಲಿ ಬಿಜೆಪಿ ಕಳಕಪ್ಪ ಬಂಡಿಯವರಿಗೆ ಕಡೇ ಕ್ಷಣದಲ್ಲಿ ಟಿಕೆಟನ್ನು ಘೋಷಣೆ ಮಾಡಿದೆ. ಮೊದಲ ಎರಡು ಪಟ್ಟಿಗಳಲ್ಲಿ ಅವರ ಹೆಸರು ಇರಲಿಲ್ಲ, ಆದರೆ ಕಡೆಯದಾಗಿ ಅವ್ರಿಗೇನೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಬಿಜೆಪಿ ಮಾಡಿತು. ಆದರೆ ಕಾಂಗ್ರೆಸ್ ಜಿ ಎಸ್ ಪಾಟೀಲ್ರಿಗೆ ಟಿಕೆಟನ್ನು ಘೋಷಣೆ ಮಾಡಿತ್ತು, ಜೆ ಡಿ ಎಸ್ ಮುಗ್ದಮ್ ಸಾಬ್ ಮುಧೋಳ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ರೋಣದಲ್ಲಿ ಕಳಕಪ್ಪ ಬಂಡಿಯವರಿಗೆ ವಿಪರೀತವಾದಂತಹ ಆಡಳಿತ ವಿರೋಧಿ ಅಲೆ ಇರುವಂಥದ್ದು ಕಂಡು ಬರ್ತಾ ಇದೆ. ಕಳಕಪ್ಪ ಬಂಡಿಯವರ ತಮ್ಮ ಸಿದ್ದಪ್ಪ ಬಂಡಿ ಕೂಡ ಈಗಾಗಲೇ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿದ್ದಾರೆ. ವೈಯಕ್ತಿಕ ವಿಷಯಗಳು ಕೂಡ ಇರಬಹುದು ಅದರಲ್ಲಿ, ಆದರೆ ಯಾವುದೇ ಕಾರಣಕ್ಕಾದರೂ ಕೂಡ ಸಿದ್ದಪ್ಪ ಬಂಡಿ ಈ ಹಿಂದಿನ ಎಲೆಕ್ಷನ್ಗಳಲ್ಲಿ ಕಳಕಪ್ಪ ಬಂಡಿಯವರ ಗೆಲುವಿನಲ್ಲಿ ಪ್ರಮುಖ ಪಾತ್ರಧಾರಿ ಆಗಿರ್ತಾ ಇದ್ರು. ಹಾಗೆಯೇ ಪಂಚಮಸಾಲಿ ಹೋರಾಟದಲ್ಲೂ ಕೂಡ ಸಿದ್ದಪ್ಪ ಬಂಡಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಮತ್ತು ಕೂಡಲ ಸಂಗಮದ ಜಗದ್ಗುರುಗಳಾಗಿರುವಂತಹ ಜಯಮೃತ್ಯುಂಜಯ ಸ್ವಾಮೀಜಿಯವರ ಜೊತೆಗೆ ಇದ್ದು ಕೆಲಸ ಮಾಡಿರುವಂತಹ ಕಾರಣಕ್ಕಾಗಿಯೂ ಕೂಡ ಸಿದ್ದಪ್ಪ ಬಂಡಿ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ನ ಬಲವನ್ನು ಮತ್ತಷ್ಟು ಹೆಚ್ಚಿಸ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಕಳಕಪ್ಪ ಬಂಡಿಯವರಿಗೆ ಇಂತಹ ಯಾವುದೇ ಪಾಸಿಟಿವ್ ಕೂಡ ಈ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇಲ್ಲ. ಜಿ ಎಸ್ ಪಾಟೀಲ್ರದ್ದು ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ ಅಂತ ಹೇಳಿದರೆ, ಅವರು ತಾವು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಕೆರೆಗಳ ಅಭಿವೃದ್ಧಿಯನ್ನು ಮಾಡಿಸಿದ್ದಾರೆ, ಎಲ್ಲ ಕೆರೆಗಳಿಗೆ ನೀರು ತುಂಬಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗೆ ಹಳ್ಳಿ ಹಳ್ಳಿಗಳಿಗೆ ನೀರು ಕೊಟ್ಟಿದ್ದಾರೆ ಅನ್ನುವಂತಹದ್ದು ಕೂಡ ಜಿ ಎಸ್ ಪಾಟೀಲ್ರಿಗಿರುವಂತಹ ಮತ್ತೊಂದು ಬಹಳ ದೊಡ್ಡ ಪಾಸಿಟಿವ್ ಅಂಶ. ಕಳಕಪ್ಪ ಬಂಡಿಯವರ ಒಂದು ವಿಡಿಯೋ ಈ ಹಿಂದೆ ವೈರಲ್ ಆಗಿತ್ತು, ಅದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಹನಿ ಟ್ರ್ಯಾಪ್ ಅದು ಇದು ಅಂತೇಳಿ ಎಲ್ಲ ಅದಕ್ಕೆ ಅದರ ಸುತ್ತಲೂ ಚರ್ಚೆ ನಡೆದಿತ್ತು. ಆದರೆ ಕಳಕಪ್ಪ ಬಂಡಿಯವರ ಆ ವಿಡಿಯೋ ಮತ್ತೆ ಅಲ್ಲಿ ಪ್ರಸಾರಕ್ಕೆ ಶುರುವಾಗಿದೆ, ಇದು ಕೂಡ ರೋಣದಲ್ಲಿ ಚರ್ಚೆಯ ಒಂದು ಅಂಶವಾಗಿಯೇ ಕಂಡು ಬರ್ತಾ ಇದೆ. ಜಿ ಎಸ್ ಪಾಟೀಲ್ರು ಸಜ್ಜನ ರಾಜಕಾರಣಿ ಮತ್ತು ಇದುವರೆಗೆ ಅವರು ಮಂತ್ರಿ ಆಗಿಲ್ಲ, ಎಲ್ಲೋ ಒಂದು ಕಡೆಯಲ್ಲಿ ಈ ಬಾರಿಯಾದರೂ ಅವರು ಮಂತ್ರಿ ಆಗಬಹುದೇನೋ ಅನ್ನುವಂತಹ ಲೆಕ್ಕಾಚಾರವು ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಇರುವಂಥದ್ದು. ಒಂದು ಅಡ್ವಾಂಟೇಜ್ ಅಂತೂ ಪಾಟೀಲ್ರಿಗೆ ಇಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದು ಬೀಗುವಂತಹ ಎಲ್ಲ ಸಾಧ್ಯತೆಯೂ ಕೂಡ ಕಾಂಗ್ರೆಸ್ ಕಂಡು ಬರ್ತಾ ಇರುವಂತಹ ಕ್ಷೇತ್ರ. ಇಡೀ ಗದಗ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಬಹಳ ಕ್ಲಿಯರ್ ಆಗಿ ಗೆದ್ದೇ ಗೆಲ್ಲಬಹುದು ಅಂತ ಹೇಳಬಹುದಾಗಿರುವಂಥ ಕ್ಷೇತ್ರ ಅಂತ ಹೇಳಿದರೆ ಅದು ರೋಣ ಮತ ಕ್ಷೇತ್ರ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಯಾಕಂದರೆ ಬಿಜೆಪಿಯಿಂದ ಟಿಕೆಟ್ ಆಕಾಂಕ್ಷಿಗಳು ಕೂಡ ಕಳಕಪ್ಪ ಬಂಡಿಯವರ ವಿರುದ್ಧ ಈಗಾಗಲೇ ಪಕ್ಷದ ನಾಯಕರುಗಳಿಗೆ ಪತ್ರ ಬರೆದಿದ್ದರು. ಹಾಗೆ ಪತ್ರ ಎಲ್ಲ ಬರೆದಂಥವರು ಎಷ್ಟರ ಮಟ್ಟಿಗೆ ಕಳಕಪ್ಪ ಬಂಡಿಯವರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಅನುಮಾನ ಇದ್ದೇ ಇದೆ. ಅವರ್ಯಾರೂ ಕೂಡ ಫೀಲ್ಡಲ್ಲಿ ಅಷ್ಟು ಸುಲಭವಾಗಿ ಕೆಲಸ ಮಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಕಳಕಪ್ಪ ಬಂಡಿಯವರ ವ್ಯಕ್ತಿತ್ವ
ಅನುಭವವು ಕೂಡ ಸಿಟ್ಟು ಮಾಡ್ಕೊಳ್ಳುವಂಥದ್ದು, ಒಂದು ರೀತಿಯಂತಹ ದಬ್ಬಾಳಿಕೆ ರೀತಿಯಾದಕ್ಕೆ ಮಾತನಾಡುವಂಥದ್ದು, ಈ ವಿಚಾರಗಳಿದ್ದಾವಲ್ಲ, ಇದು ಜಿ ಎಸ್ ಪಾಟೀಲ್ರ ಜೊತೆಗೆ ಹೋಲಿಕೆ ಮಾಡಿದಾಗ ಭಾಳ ದೊಡ್ಡ ಮನುಷ್ಯ ಅಂತರ ಆಡ್ತಾರಲ್ಲ ಅನ್ನುವಂಥದ್ದು ಸಾಮಾನ್ಯ ಜನರ ಮನಸ್ಸಿಗೆ ಬಂದಾಗ ಸಹಜವಾಗಿಯೇ ಅಂಥವರ ವಿರುದ್ಧವಾಗಿ ಮತ ಚಲಾಯಿಸುವಂತಹ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಹೀಗಾಗಿ ಕಡೆ ಚುನಾವಣೆ ಅನ್ನುವಂತಹ ವಿಷಯವು ಕೂಡ ಜಿ ಎಸ್ ಪಾಟೀಲ್ರಿಗೆ ಹೆಚ್ಚಿನ ನೆರವನ್ನು ಕೊಡಬಹುದು. ಹೀಗಾಗಿ ಬಿ ಜೆ ಪಿಯಿಂದ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಕಡೆಗೆ ಬಿ ಜೆ ಪಿ ಕಾರ್ಯಕರ್ತರು ವಲಸೆ ಕೂಡ ಹೋಗ್ತಾ ಇರುವಂಥದ್ದು, ಇವೆಲ್ಲವೂ ಕೂಡ ಜಿ ಎಸ್ ಪಾಟೀಲ್ರ ಗೆಲುವನ್ನು ನಿಶ್ಚಿತಗೊಳಿಸುವಂತಹ ಎಲ್ಲ ಲಕ್ಷಣಗಳು ಕೂಡ ಈ ಕ್ಷೇತ್ರದಲ್ಲಿ ಕಂಡು ಬರ್ತಾ ಇದೆ. ರೋಣದ ನಂತರ ನರಗುಂದ ಕ್ಷೇತ್ರದ ವಿಚಾರಕ್ಕೆ ಬಂದರೆ, ನರಗುಂದದಲ್ಲಿ ಹಾಲಿ ಸಚಿವರಾಗಿರುವಂತಹ ಸಿ ಸಿ ಪಾಟೀಲ್ರು ಮತ್ತೊಮ್ಮೆ ಪುನರಾಯ್ಕೆಯನ್ನು ಬಯಸಿದ್ದಾರೆ, ಬಿ ಜೆ ಪಿ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನಿಂದ ಬಿ ಆರ್ ಯಾವಗಲ್ ಅವರು ಮಾಜಿ ಶಾಸಕರು ಮತ್ತೊಮ್ಮೆ ಪುನರಾಯ್ಕೆಯನ್ನು ಬಯಸಿ ಅಖಾಡದಲ್ಲಿದ್ದಾರೆ. ಜೆ ಡಿ ಎಸ್ನಿಂದ ರುದ್ರಗೌಡ ನಿಂಗನಗೌಡ ಪಾಟೀಲ್ ಅವರಿಗೆ ಟಿಕೆಟನ್ನು ನೀಡಲಾಗಿದೆ. ಇಲ್ಲಿ ಸಿ ಸಿ ಪಾಟೀಲ್ರು ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬಳಕೆ ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಯಾಕಂದರೆ ನರಗುಂದ ಕ್ಷೇತ್ರದಲ್ಲಿ ಅವರ ಎದುರಾಳಿಯಾಗಿರುವಂತಹ ಬಿ ಆರ್ ಯಾವಗಲ್ ಸಿಕ್ಕಾಪಟ್ಟೆ ಸಿಂಪಲ್ ಮನುಷ್ಯ, ಯಾರು ಬೈದರೂ ಬಯಸ್ಕೊತಾರೆ. ಆದರೆ ಸಚಿವರು ತಮ್ಮ ಪ್ರಭಾವವನ್ನು, ಅವರ ಸುತ್ತ ಒಂದು ಪ್ರಭಾವಳಿ ಇದೆ, ಆ ಪ್ರಭಾವಳಿ ಬಹಳ ಕೆಲಸ ಮಾಡುತ್ತೆ. ಇಲ್ಲಿ ಬಹಳ ದೊಡ್ಡದಾಗಿ ಸಿ ಸಿ ಪಾಟೀಲ್ರಿಗೆ ಇರುವಂತಹ ಶತ್ರು ಯಾರು ಅಂತ ಹೇಳಿದರೆ ಅದು ಸಿ ಸಿ ಪಾಟೀಲ್ರೇ. ಯಾಕಂದರೆ ಸಿ ಸಿ ಪಾಟೀಲ್ರ ಮಾತಿನ ಶೈಲಿಯನ್ನು ಬಿ ಆರ್ ಯಾವಗಲ್ ಅವರ ಜೊತೆಗೆ ಹೋಲಿಕೆ ಮಾಡಿದಾಗ ಬಿ ಆರ್ ಯಾವಗಲ್ ಸಿಕ್ಕಾಪಟ್ಟೆ ಡೌನ್ ಟು ಅರ್ತ್ ಇರುವಂತಹ ಮನುಷ್ಯ, ಬಹಳ ಸಾಫ್ಟಾಗಿ ಮಾತಾಡ್ತಾರೆ. ಜನ ಏನೇ ಅಭಿಪ್ರಾಯವನ್ನು ತನ್ನ ವಿರುದ್ಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನು ಬಹಳ ಗಮನ ಇಟ್ಟು ಕೇಳಿಸ್ಕೊಳ್ತಾರೆ. ತನ್ನ ಕೆಲಸದ ಬಗ್ಗೆ, ತಾನು ಮಾಡಬೇಕಾಗಿರುವಂಥ ಕೆಲಸಗಳ ಬಗ್ಗೆ ಜನರಿಂದ ವ್ಯಕ್ತವಾಗುವಂಥ ಅಭಿಪ್ರಾಯ ಇದು ಅನ್ನುವಂತಹ ನಿಲುವನ್ನು, ಒಂದು ಪ್ರಜಾಸತ್ತಾತ್ಮಕವಾದಂತಹ ನಿಲುವನ್ನು ಯಾವತ್ತೂ ಕೂಡ ಬಿ ಆರ್ ಯಾವಗಲ್ ಅವರು ಹೊಂದಿರ್ತಾರೆ. ಎಲ್ಲ ಕಾರಣಕ್ಕಾಗಿ ಇದನ್ನು ಸಿ ಸಿ ಪಾಟೀಲ್ರ ಜೊತೆಗೆ ಹೋಲಿಕೆ ಮಾಡೋದು ಕೂಡ ಕಷ್ಟ ಆಗುತ್ತೆ ಈ ಕ್ಷೇತ್ರದಲ್ಲಿ. ಅಷ್ಟರ ಮಟ್ಟಿಗೆ ಸಿ ಸಿ ಪಾಟೀಲ್ರು ಒಂದು ರೀತಿಯಾದಂತಹ ಏನು ಗದರುವಂತಹ ವ್ಯಕ್ತಿತ್ವವನ್ನು ಹೊಂದಿರುವಂಥದ್ದು. ಸಿ ಸಿ ಪಾಟೀಲ್ರ ಈ ವ್ಯಕ್ತಿತ್ವವು ಕೂಡ ಬಹಳ ಚರ್ಚೆಗೆ ಈ ಕ್ಷೇತ್ರದಲ್ಲಿ ಕಾರಣ ಆಗಿದೆ. ಆದರೆ ಸಿ ಸಿ ಪಾಟೀಲ್ರು ನಿಸ್ಸಂಶಯವಾಗಿ ತಮ್ಮ ಪ್ರಭಾವವನ್ನು ಈ ಕ್ಷೇತ್ರದಲ್ಲಿ ಹೊಂದಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರು, ಇವರದ್ದೆಲ್ಲ ಪ್ರಚಾರವೂ ಕೂಡ ಇರೋದ್ರಿಂದಾಗಿ ನರಗುಂದ ಕ್ಷೇತ್ರವನ್ನು ಅಷ್ಟು ಸುಲಭವಾಗಿ ಸಿ ಸಿ ಪಾಟೀಲ್ರು ಬಿಟ್ಟುಕೊಡಲಾರರು. ಬಹುತೇಕ ಸಿ ಸಿ ಪಾಟೀಲ್ರಿಗೆ ಗೆಲ್ಲುವಂತಹ ಅವಕಾಶ ಕಂಡು ಬರ್ತಾ ಇದೆ. ಆದರೆ ಬಿ ಆರ್ ಯಾವಗಲ್ ಅವರ ಪರವಾದಂತಹ ಒಂದು ಒಲವು ಗ್ರೌಂಡ್ ಲೆವೆಲ್ನಲ್ಲಿ ಇದೆ. ಯಾಕಂದರೆ ಇದು ಬಹುತೇಕ ಅವರಿಗೆ ಯಾವಗಲ್ರಿಗೆ ಒಂದು ಕಡೆ ಚುನಾವಣೆ ಆಗ್ಬೋದು ಅನ್ನೋಂಥ ಒಂದು ವಿಚಾರ. ಆದರೆ ಭಾಳ ಸಿಂಪಲ್ ಮನುಷ್ಯ, ಒಮ್ಮೆ ಗೆಲ್ಲಿ ಹೆಂಗೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇವರಿಗೂ ಏನಾದರೂ ಅವಕಾಶಗಳು ಸಿಗಬಹುದು, ಈ ರೀತಿಯಾದಂಥ ಚರ್ಚೆಗಳು ಕೂಡ ಈ ಕ್ಷೇತ್ರದಲ್ಲಿ ಇರೋದ್ರಿಂದಾಗಿ ಯಾವಗಲ್ ಅವರು ಕೂಡ ಗೆಲ್ಲೋದಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿಲ್ಲ, ಗೆಲ್ಲುವಂತಹ ಅವಕಾಶ ಖಂಡಿತವಾಗಲೂ ಕೂಡ ಯಾವಗಲ್ ಅವರಿಗೂ ಇದೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಿ ಸಿ ಪಾಟೀಲ್ರು ಅಡ್ವಾಂಟೇಜ್ ಅನ್ನು ಹೊಂದಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ನರಗುಂದ ಮತಕ್ಷೇತ್ರದ ನಂತರ ಶಿರಹಟ್ಟಿ ಮತಕ್ಷೇತ್ರ ಕಡೆಗೆ ಬರೋಣ. ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಈ ಬಾರಿ ಬಿ ಜೆ ಪಿ ತನ್ನ ಹಾಲಿ ಶಾಸಕರಿಗೆ ಟಿಕೆಟನ್ನು ತಪ್ಪಿಸಿ ಅವರ ಬದಲಿಗೆ ಚಂದ್ರು ಲಮಾಣಿ ಅವರಿಗೆ ಟಿಕೆಟನ್ನು ನೀಡಿರುವಂಥದ್ದು. ಕಾಂಗ್ರೆಸ್ ಸುಜಾತಾ ಎನ್ ದೊಡ್ಡಮನಿ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಇಲ್ಲೂ ಕೂಡ ಕಾಂಗ್ರೆಸ್ ಕೂಡ ಮಾಜಿ ಶಾಸಕರಿಗೆ ಟಿಕೆಟನ್ನು ಕೊಟ್ಟಿಲ್ಲ. ಜೆ ಡಿ ಎಸ್ ಹನುಮಂತಪ್ಪ ನಾಯಕ್ ಅವರಿಗೆ ಟಿಕೆಟನ್ನು ಕೊಟ್ಟರೆ ಪಕ್ಷೇತರ ಅಭ್ಯರ್ಥಿಯಾಗಿ ರಾಮಕೃಷ್ಣ ದೊಡ್ಡಮನಿಯವರು, ಮಾಜಿ ಶಾಸಕರಾಗಿರುವಂತಹ ರಾಮಕೃಷ್ಣ ದೊಡ್ಡಮನಿಯವರು ಅಖಾಡದಲ್ಲಿದ್ದಾರೆ. ಬಿ ಜೆ ಪಿ ಕಾರ್ಯಕರ್ತರ ನೆಟ್ವರ್ಕ್ ಬಹಳ ಸ್ಟ್ರಾಂಗ್ ಇರುವಂತಹ ಮತಕ್ಷೇತ್ರ ಅಂತ ಹೇಳಿದರೆ ಅದು ಶಿರಹಟ್ಟಿ ಮತಕ್ಷೇತ್ರ. ಇಲ್ಲಿನ ಶಾಸಕರಾಗಿದ್ದಂತಹ ರಾಮಪ್ಪ ಲಮಾಣಿಯವರು ಬಂಡಾಯ ಎದುರೂ ಕೂಡ ನಂತರ ಅವರು ಬಿ ಜೆ ಪಿಯ ಬೆಂಬಲಕ್ಕೆ ನಿಂತಿದ್ದಾರೆ, ಬಂಡಾಯ ಶಮನ ಆಗಿದೆ. ರಾಮಕೃಷ್ಣ ದೊಡ್ಡಮನಿಯವರ ಬಂಡಾಯವನ್ನು ಶಮನ ಮಾಡೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿಲ್ಲ. ರಾಮಕೃಷ್ಣ ದೊಡ್ಡಮನಿಯವರಿಗೆ ಟಿಕೆಟನ್ನು ತಪ್ಪಿಸಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಸುಜಾತಾ ಎನ್ ದೊಡ್ಡಮನಿಯವರಿಗೆ ಟಿಕೆಟ್ ಕೊಡಿಸುವಂತಹ ಕೆಲಸವನ್ನು ಮಾಜಿ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ರು ಮಾಡಿದ್ದಾರೆ ಅನ್ನುವಂಥದ್ದು ಗುಟ್ಟಾಗಿ ಏನು ಉಳ್ಕೊಂಡಿಲ್ಲ. ಯಾಕಂದರೆ ರಾಮಕೃಷ್ಣ ದೊಡ್ಡಮನಿಯವರು ಸಿದ್ದರಾಮಯ್ಯನವರ ಬೆಂಬಲಿಗರು. ಸಿದ್ದರಾಮಯ್ಯನವರ ಸರ್ಕಾರದ ಸಂದರ್ಭದಲ್ಲಿ ಸಾವಿರಾರು ಕೋಟಿ ರೂಪಾಯಿಯನ್ನು ತನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋಗಿದ್ರು. ರಾಮಕೃಷ್ಣ ದೊಡ್ಡಮನಿಯವರನ್ನ ಚೆಕ್ ಡ್ಯಾಮ್ಗಳ ಸರದಾರ ಅಂತ ಕೂಡ ಈ ಕ್ಷೇತ್ರದಲ್ಲಿ ಕರೀತಾರೆ. ಅಷ್ಟಮಟ್ಟಿಗೆ ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಕೂಡ ಮಾಡಿಸಿದ್ದಾರೆ. ಎಲ್ಲ ಕಾರಣಕ್ಕಾಗಿಯೇ ರಾಮಕೃಷ್ಣ ದೊಡ್ಡಮನಿಯವರು ಕಾಂಗ್ರೆಸ್ನ ಅಭ್ಯರ್ಥಿಯಾದರೆ ಗೆಲ್ಲುವಂತಹ ಅವಕಾಶ ಇದ್ದಂತಹ ಕ್ಷೇತ್ರವಾಗಿಯೂ ಕೂಡ ಶಿರಹಟ್ಟಿ ಕಾಣ್ತಾ ಇತ್ತು. ಆದರೆ ರಾಮಕೃಷ್ಣ ದೊಡ್ಡಮನೆಯವರಿಗೆ ಟಿಕೆಟನ್ನು ತಪ್ಪಿಸಿರೋದ್ರಿಂದಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ದೊಡ್ಡ ಮಟ್ಟದಲ್ಲಿ ದೊಡ್ಡಮನಿಯವರ ಜೊತೆಗೆ ದೊಡ್ಡಮನಿಯನ್ನು ಸೇರಿಕೊಂಡಿದ್ದಾರೆ. ಹೀಗಾಗಿಯೇ ರಾಮಕೃಷ್ಣ ದೊಡ್ಡಮನಿಯವರಿಗೆ ಒಂದು ಅವಕಾಶ ಗೆಲ್ಲೋದಕ್ಕೆ, ಪಕ್ಷೇತರ ಅಭ್ಯರ್ಥಿಯಾಗಿಯೂ ಕೂಡ ಗೆಲ್ಲೋದಕ್ಕೆ ಅವಕಾಶ ಕಂಡು ಬರ್ತಾ ಇದೆ. ಹಾಗಿದ್ರೂ ಸದ್ಯಕ್ಕಂತೂ ಕ್ಷೇತ್ರದಲ್ಲಿ ಬಿ ಜೆ ಪಿ ಮುಂಚೂಣಿಯಲ್ಲಿದೆ. ಚಂದ್ರು ಲಮಾಣಿಯವರಿಗೆ ಗೆಲ್ಲುವಂತಹ ಅವಕಾಶ ದಟ್ಟವಾಗಿ ಗೋಚರಿಸ್ತಾ ಇರುವಂಥದ್ದು
ಅನ್ನೋದು ಸುಜಾತಾ ದೊಡ್ಡಬನಿಯವರ ಗೆ ಟಿಕೆಟ್ ಕೊಡಿಸಿರುವಂಥದ್ದಷ್ಟೇ ಕಾಂಗ್ರೆಸ್ ನಾಯಕರ ಸಾಧನೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆದರೆ ಸುಜಾತಾ ದೊಡ್ಡಬನಿಯವರು ಎಷ್ಟರ ಮಟ್ಟಿಗೆ ಇಲ್ಲಿ ಸ್ಪರ್ಧೆಯನ್ನು ಒಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಜೆ ಡಿ ಎಸ್ ಒನ್ಸ್ ಅಗೇನ್ ಈ ಕ್ಷೇತ್ರಗಳಲ್ಲಿ ಹೆಸರಿಗೆ ಮಾತ್ರ ಸ್ಪರ್ಧೆಗೆ ಸೀಮಿತ ಆಗಿರುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಕರ್ನಾಟಕ ಯಾನದಲ್ಲಿ ಗದಗ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ಗ್ರೌಂಡ್ ರಿಪೋರ್ಟನ್ನು ಪಡೆಯುವಂತಹ ಪ್ರಯತ್ನವನ್ನು ಮಾಡಿದೆ. ಅಲ್ಲಿನ ಜನರನ್ನು ಮಾತನಾಡಿಸಿದ್ದೀನಿ, ರಾಜಕೀಯ ವಿಶ್ಲೇಷಕರನ್ನು ಮಾತನಾಡಿಸಿದ್ದೀನಿ, ಅಭ್ಯರ್ಥಿಗಳು ಆಕಾಂಕ್ಷಿಗಳಾಗಿದ್ದಂಥವರು ಇಂಥವರೆಲ್ಲರನ್ನು ಕೂಡ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಯನ್ನು ನಡೆಸಿದಾಗ ಒಟ್ಟಾರೆಯಾಗಿ ಈ ಕ್ಷೇತ್ರಗಳು ಹೇಗಿದ್ದಾವೆ ಅಂತ ಹೇಳಿ ಬಹುತೇಕರು ಈಗಲೂ ಕೂಡ ಬಿಲೀವ್ ಮಾಡುವಂಥದ್ದು ಏನಂತ ಹೇಳಿದ್ರೆ ಬಿ ಜೆ ಪಿ ಕನಿಷ್ಠ 2 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತೇಳಿ. ಆದರೆ ವಾಸ್ತವವಾಗಿ ಯಾವ ಸ್ವರೂಪದ ಜಿದ್ದಾಜಿದ್ದಿ ಈ ಕ್ಷೇತ್ರಗಳಲ್ಲಿ ಕಂಡು ಬರ್ತಾ ಇದೆ ಅನ್ನೋದರ ಆಧಾರದ ಮೇಲೆ ಇಲ್ಲಿಯ ಸಮೀಕ್ಷೆಯ ಫಲಿತಾಂಶವನ್ನು ನಾನೀಗ ನಿಮಗೆ ನೀಡ್ತಾ ಇದ್ದೀನಿ. ಗದಗದ 4 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಚುನಾವಣಾ ಫಲಿತಾಂಶ ಸಮೀಕ್ಷೆಯ ಫಲಿತಾಂಶ ಈ ಸ್ವರೂಪದಲ್ಲಿದೆ. ಚುನಾವಣಾ ಸಮೀಕ್ಷೆಯ ಫಲಿತಾಂಶ ಈ ಸ್ವರೂಪದಲ್ಲಿದೆ. ಗದಗದ 4 ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಬಿ ಜೆ ಪಿ 1-3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಕಾಂಗ್ರೆಸ್ ಕೂಡ 1-3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಇದೆ. ಇತರರು 0-1 ಸ್ಥಾನಗಳಲ್ಲಿ ಗೆಲ್ಲಬಹುದು. ಜೆ ಡಿ ಎಸ್ ಯಾವುದೇ ಸ್ಥಾನಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಸದ್ಯಕ್ಕಂತೂ ಕಂಡು ಬರ್ತಾ ಇಲ್ಲ. ಇತರರು 0-1 ಸ್ಥಾನವನ್ನು ಗೆಲ್ಲುವಂತಹ ಅವಕಾಶ ಕಂಡು ಬರ್ತಾ ಇದೆ. ಒಂದ್ ಸಗೆ ನಾನು ನಿಮಗೆ ಕ್ವಿಕ್ ಆಗಿ ಇದನ್ನು ಹೇಳೋದಿದ್ರೆ ಬಿ ಜೆ ಪಿ 1-3 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಯಾಕಂದ್ರೆ ಬಹುತೇಕ ಶಿರಹಟ್ಟಿ ಕ್ಷೇತ್ರದಲ್ಲಿ ಬಿ ಜೆ ಪಿ ಗೆಲುವ ಸಾಧಿಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಉಳಿದಂತೆ ಸಿ ಪಾಟೀಲ್ರು ಕೂಡ ಗೆಲುವನ್ನು ಸಾಧಿಸಬಹುದು. ಗದಗದಲ್ಲೂ ಕೂಡ 50-50 ಅನ್ನೋಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಕಾಂಗ್ರೆಸ್ 1-3 ಸ್ಥಾನಗಳನ್ನು ಗೆಲ್ಲೋದಕ್ಕೆ ಅವಕಾಶಗಳು ಕಂಡು ಬರ್ತಾ ಇದೆ. ಕಾಂಗ್ರೆಸ್ಗೆ ಇರುವಂಥದ್ರಲ್ಲಿ ಬಹಳ ಮುಖ್ಯವಾಗಿ ರೋಣ ಕ್ಷೇತ್ರ ಇದೆ. ಆದರೆ ಅದರ ಜೊತೆಗೆ ಸಿ ಪಾಟೀಲ್ರ ನರಗುಂದ ಕ್ಷೇತ್ರ ಮತ್ತು ಗದಗದಲ್ಲಿ ಎಚ್ ಕೆ ಪಾಟೀಲ್ರು ಕೂಡ ಗೆಲ್ಲುವಂಥ ಅವಕಾಶವನ್ನು ಉಳಿಸಿಕೊಂಡಿದ್ದಾರೆ. ಇನ್ನು ಇತರರು 0-1 ಅನ್ನುವಂಥದ್ದನ್ನು ಜೆ ಡಿ ಎಸ್ 0 ಮಾತ್ರ ಸುತ್ತೋದಕ್ಕೆ ಸಾಧ್ಯ ಆಗ್ಬೋದು. ಇತರರು 0-1 ಯಾಕಂದರೆ ರಾಮಕೃಷ್ಣ ದೊಡ್ಡಮನೆಯವರನ್ನು ಕೂಡ ವೆರಿ ಕ್ಲೋಸ್ ಆಗಿ ನಾವು ಅಬ್ಸರ್ವ್ ಮಾಡಲೇಬೇಕು. ಯಾಕಂದರೆ ಶಿರಹಟ್ಟಿ ಕ್ಷೇತ್ರದಲ್ಲಿ 1 ಸ್ಥಾನ ಪಕ್ಷೇತರ ಗೆದ್ದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಆದರೆ ಗೆಲ್ಲುವಂಥ ಅವಕಾಶ ಉಳಿಸ್ಕೊಂಡಿದ್ದಾರೆ. ಆದರೂ ಸದ್ಯಕ್ಕೆ ಅಲ್ಲಿ ಬಿ ಜೆ ಪಿ ಮೇಲುಗೈಯನ್ನು ಸಾಧಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹೀಗೆ ಕರ್ನಾಟಕ ಯಾನದ ಮೂಲಕವಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಜಿದ್ದಾಜಿದ್ದಿಯನ್ನು ಗಮನಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇದುವರೆಗೆ ರಾಜ್ಯದ 141 ಮತಕ್ಷೇತ್ರಗಳು 224 ಮತಕ್ಷೇತ್ರಗಳ ಪೈಕಿ 141 ಮತಕ್ಷೇತ್ರಗಳಿಗೆ ಸಂಬಂಧಪಟ್ಟಂತಹ ವಿವರವನ್ನು ಸಂಗ್ರಹಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇದರ ಮೂಲಕವಾಗಿ ನೋಡೋದಿದ್ರೆ ಕಾಂಗ್ರೆಸ್ 53-59 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಲಕ್ಷಣಗಳು ಇದುವರೆಗಿನ ಕ್ಷೇತ್ರವಾರು ಜಿದ್ದಾಜಿದ್ದಿಯಲ್ಲಿ ನಮಗೆ ಕಂಡು ಬರ್ತಾ ಇರುವಂಥದ್ದು. ಬಿಜೆಪಿ 45-51 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಲಕ್ಷಣ ಕಂಡು ಬರ್ತಾ ಇದ್ರೆ, ಹಾಗೆ ಜೆ ಡಿ ಎಸ್ 19-24 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಇತರರು 0-5 ಕ್ಷೇತ್ರಗಳಲ್ಲಿ ಮಾತ್ರ ಗೆಲ್ಲೋದಕ್ಕೆ ಅವಕಾಶಗಳನ್ನು ಉಳಿಸಿಕೊಂಡಿದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಬಿಜೆಪಿ 45-51, ಕಾಂಗ್ರೆಸ್ 53-59, ಜೆ ಡಿ ಎಸ್ 19-24, ಇತರರು 0-5. ಈಗಾಗಲೇ ಚುನಾವಣಾ ಪ್ರಚಾರವೂ ಕೂಡ ಆರಂಭ ಆಗಿದೆ. ಬಹಳ ಬಿರುಸಿನ ಪ್ರಚಾರದಲ್ಲಿ ನಾಯಕರುಗಳು ತೊಡಗಿದ್ದಾರೆ. ಅಮಿತ್ ಶಾ ಅವರು ಪ್ರಚಾರವನ್ನು ಆರಂಭಿಸಿದ್ದಾರೆ, ಮೋದಿ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ, ಯೋಗಿ ಆದಿತ್ಯನಾಥ್ ಅವರು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಕಾಂಗ್ರೆಸ್ನ ಪರವಾಗಿ ರಾಹುಲ್ ಗಾಂಧಿ ಅವರ ರೋಡ್ ಶೋಗಳು ಶುರುವಾಗಿದೆ. ಸಮುದಾಯಗಳ ಜೊತೆಗೆ ಮಾತನಾಡ್ತಾ ಇದ್ದಾರೆ, ಯುವಕರ ಜೊತೆಗೆ ಸಂವಾದವನ್ನು ನಡೆಸ್ತಾ ಇದ್ದಾರೆ. ಜನರಲ್ಲಿ ಕಾಂಗ್ರೆಸ್ ಪರವಾದಂಥ ಅಲೆ ಬೀಸುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಕೂಡ ಮಾಡ್ತಾ ಇದ್ದಾರೆ. ಅವರಿಗಿಂತ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಕ್ಷೇತ್ರದ ಉದ್ದಗಲಕ್ಕೂ ಓಡಾಡ್ತಾ ಇದ್ದಾರೆ, ರಾಜ್ಯದ ಉದ್ದಗಲಕ್ಕೂ ಓಡಾಡ್ತಾ ಇದ್ದಾರೆ. ತಮ್ಮ ಪಕ್ಷವನ್ನು ಅಧಿಕಾರದ ಗದ್ದುಗೆಗೆ ತಂದು ನಿಲ್ಲಿಸೋದಕ್ಕಿರುವಂಥ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ಗೆ ಇರುವಂಥ ಟಾರ್ಗೆಟ್ ಒಂದೇ, ಗೆಲ್ಲೋದಿದ್ರೆ ಪೂರ್ಣ ಬಹುಮತದೊಂದಿಗೆ ಗೆಲ್ಲಲೇಬೇಕು ಅಂತ ಹೇಳಿ. ಬಿಜೆಪಿ ಪೂರ್ಣ ಬಹುಮತದ ಹತ್ತಿರಕ್ಕೆ ಹೋಗುವಂತಹ ಸಾಧ್ಯತೆ ಬಹಳ ಕ್ಷೀಣವಾಗಿ ಇದುವರೆಗಿನ ವಾತಾವರಣವನ್ನು ಗಮನಿಸಿದಾಗ ಕಂಡು ಬರ್ತಾ ಇರುವಂಥದ್ದು. ಆದರೆ ಕಾಂಗ್ರೆಸ್ಗೆ ಪೂರ್ಣ ಬಹುಮತಕ್ಕೆ ಹತ್ತಿರಕ್ಕೆ ಹೋಗುವಂಥ ಅವಕಾಶಗಳು ಇದ್ದಾವೆ. ಆದರೆ ಅದನ್ನು ಪೂರ್ಣ ಬಹುಮತವಾಗಿ ಪರಿವರ್ತಿಸೋದಕ್ಕೆ ಬಹಳಷ್ಟು ಬೆವರು ಹರಿಸಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ನಾಯಕರಿಗಿದೆ. ಆ ಪ್ರಯತ್ನದಲ್ಲಿ ಕಾಂಗ್ರೆಸ್ ನಾಯಕರು ಕಂಡು ಬರ್ತಾ ಇದ್ದಾರೆ. ಹಾಗೆಯೇ ಜೆ ಡಿ ಎಸ್ ಬಹಳ ಆರಂಭದಲ್ಲಿ ಬಹಳ ಮುಂಚೂಣಿಯಲ್ಲಿ ಮುನ್ನುಗ್ಗಿ ಕೆಲಸವನ್ನು ಮಾಡ್ತಾ ಇತ್ತು. ಆದರೆ ಜೆ ಡಿ ಎಸ್ನ ಗ್ರಾಫ್ ಏನು 45-50 ಈ ರೇಂಜ್ಗೆ ತಲುಪು ಬಿಡಬಹುದು ಅನ್ನುವಂತಹ ಲೆಕ್ಕಾಚಾರಗಳೇನಿದ್ವಲ್ಲ ಗ್ರೌಂಡ್ನಲ್ಲಿ ಕೆಲವೊಂದು ಕಡೆಗಳು. ಯಾಕಂದರೆ ನೋಡಿ, ಕೋಲಾರದಲ್ಲಿ ಹೆಚ್ಚು ಸೀಟನ್ನು ಜೆ ಡಿ ಎಸ್ ಗೆಲ್ಬೋದು, ಆದರೆ ಮಂಡ್ಯದಲ್ಲಿ ತನ್ನ ಸೀಟುಗಳನ್ನು ಎಲ್ಲ ಸೀಟುಗಳನ್ನು ಉಳಿಸ್ಕೊಳ್ಳುವಂಥದ್ದು ಜೆ ಡಿ ಎಸ್ಗೆ ಕಷ್ಟ ಆಗ್ಬೋದು. ತುಮಕೂರಿನಲ್ಲೂ ಕೂಡ ಅದೇ ರೀತಿಯಂತಹ ವಾತಾವರಣ ಜೆ ಡಿ ಎಸ್ ಪಾಲಿಗೆ ಇರುವಂತಹ ಸವಾಲಾಗಿ ಕಂಡು ಬರ್ತಾ ಅಂತ. ಈ ಕಾರಣಗಳಿಗಾಗಿಯೇ ಜೆ ಡಿ ಎಸ್ ಒಂದು ಹಂತದಲ್ಲಿ 40-45 ಅಥವಾ 50 ವರೆಗೂ ಕೂಡ ತಲುಪುವ ಸಾಧ್ಯತೆ ಏನಿತ್ತಲ್ಲ, ಅದು ಚುನಾವಣೆ ಹತ್ತಿರ ಆದ
ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಷೀಣಿಸ್ತಾ ಇರುವಂಥದ್ದು ಕೂಡ ಗಮನಾರ್ಹವಾಗಿರುವಂಥ ಅಂಶ. ಆದರೂ ಜೆ ಡಿ ಎಸ್ನ ಪರ್ಫಾರ್ಮೆನ್ಸ್ಗೆ ಏನಾಗುತ್ತೆ ಅನ್ನೋದನ್ನ ಬಹಳ ಕುತೂಹಲದಿಂದ ನೋಡಬೇಕಾಗಿರುವಂಥದ್ದು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ. ಯಾಕೆಂದರೆ ಅತಂತ್ರ ಸರ್ಕಾರ ಒಂದು ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಅಲ್ಲಿ ಜೆ ಡಿ ಎಸ್ನ ಪರ್ಫಾರ್ಮೆನ್ಸ್ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಮೇಲಕ್ಕೆ ಹೋಗಬೇಕಂತ ಅಗತ್ಯತೆ ಇದ್ದೇ ಇರುತ್ತೆ. ಯಾಕೆಂದರೆ ಕಾಂಗ್ರೆಸ್ಸನ್ನು ಕಟ್ಟಿ ಹಾಕೋದಕ್ಕೆ ಹಳೆ ಮೈಸೂರು ಭಾಗದಲ್ಲಿ ಬಿ ಜೆ ಪಿಗಿಂತ ಹೆಚ್ಚು ಸಾಧ್ಯ ಆಗುವಂಥದ್ದು ಜೆ ಡಿ ಎಸ್ಗೆ ಮಾತ್ರ. ಹಾಗೆಯೇ ಬಿ ಜೆ ಪಿಯು ಕೂಡ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ಉಳಿದ ಭಾಗಗಳಲ್ಲಿ ಸ್ಪರ್ಧೆ ಒಡ್ಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಚುನಾವಣೆಯ ಹತ್ತಿರದವರೆಗೂ ಕೂಡ ಯಾವ ಸ್ವರೂಪದ ಗ್ರೌಂಡ್ ರಿಪೋರ್ಟ್ ಇದೆ ಅನ್ನೋದನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತಾ ಇರ್ತೀನಿ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಈಗಲೂ ಕೂಡ ಓಡಾಡ್ತಾ ಇದ್ದೀನಿ, ಅಲ್ಲಿಯ ಜನರನ್ನು ಮಾತನಾಡಿಸ್ತಾ ಇದ್ದೀನಿ, ಅವರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದೀನಿ. ಹೇಗಿದೆ ಚುನಾವಣೆಯ ವಾತಾವರಣ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ಸ್ವರೂಪದ ರಿಸಲ್ಟ್ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬರುತ್ತೆ ಅಂತೇಳಿ. ನಮಗೆ ಇವಾಗ ಏನಿದ್ರು ಕೂಡ ಇದೊಂದು ಅಂದಾಜು ಅಷ್ಟೇ, ಗಾಳಿ ಯಾವ ಕಡೆಗಿದೆ ಅಂತ ತಿಳ್ಕೊಳ್ಳುವಂಥ ಪ್ರಯತ್ನ ಅಷ್ಟೇ. ವಾಸ್ತವವಾದಂಥ ರಿಸಲ್ಟ್ ಏನೇ ಇದ್ರೂ ಕೂಡ ಮೇ 13ರಂದೇ ನಾವು ನೋಡುವಂಥದ್ದು. ನಮಸ್ಕಾರ.